युअप्रवश्य ममच मसुप्ता सजीवय्तीखिलशक्तिधरस्वधाच हस्तचरण्रवणादीन प्राणन्नमो भगवते पुषाभपवाक्यागद्यप्यस्वू वाचिनर्थय तो क्षिप्रम मेधां देवी सरस्वती सर्ववेदान्तसिद्धान्तगोचरं तमगोचरं गोविन्दं परमानन्दं सद्गुरुं प्रणतोस्म्यहम् श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमस्म भगवते शंकराचार्य रूपिणे येन वेदातवेय उधता वेदसागरा सदाध्यान विषयभ्य पराखम नौमी शास्त्रे निष्णा चंद्रशेखर भारती ಅಧ್ಯಾತ್ಮ ಬಂಧುಗಳೇ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಮತಿ ಸುಮ ಹಾಗೂ ಅವರ ಪರಿವಾರದವರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯಲ್ಲಿ ನಿಂತು ಅದನ್ನು ಪ್ರಕಾಶಿಸ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ನಿನ್ನೆ ದಿವಸ ಆ ಜ್ಞಾನಿಯ ಪ್ರಾರಬ್ಧ ಕರ್ಮ ಅಲ್ಲ ಸಂಚಿತ ಕರ್ಮ ಮತ್ತೆ ಅವನ ಆಗಾಮಿ ಕರ್ಮಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ ಅವನ ಆಗಾಮಿ ಕರ್ಮ ಅವನನ್ನು ಮುಟ್ಟೋದಿಲ್ಲ ಅವನನ್ನು ಬಂಧಿಸೋದಕ್ಕೆ ಕಾರಣ ಆಗುವುದಿಲ್ಲ ಆಗಾಮಿ ಕರ್ಮ ಅಂದರೆ ಜ್ಞಾನ ಬಂದ ಮೇಲೆ ಮಾಡಿದ ಕರ್ಮ ಎನ್ನುವಂತಹ ಮಾತನ್ನು ನಾನು ಹೇಳ್ತಾ ಇದ್ದೆ ಆದರೂ ಸಹ ಅವನು ಕರ್ಮವನ್ನು ಮಾಡ್ತಾನೆ ಯಾಕೆ ಕರ್ಮ ಮಾಡ್ತಾನೆ ಸಮಾಧಿಯಿಂದ ವ್ಯುಥಿತನಾದಾಗ ಅವನು ಕರ್ಮ ಮಾಡ್ತಾನೆ ಅವನ ದೃಷ್ಟಿಯಲ್ಲಿ ಅದು ಕರ್ಮ ಅಲ್ಲ ನಮ್ಮ ದೃಷ್ಟಿಯಲ್ಲಿ ಅವನು ಕರ್ಮ ಮಾಡದಂತೆ ಕಾಣುತ್ತೆ ಅದನ್ನಾದರೂ ಯಾಕೆ ಮಾಡ್ತಾನೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಪ್ರಪಂಚದಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅನ್ನುವುದೇ ನಿಜವಾದ ಉತ್ತರ ಈ ಮಾತನ್ನು ಪುಷ್ಟೀಕರಿಸೋದಕ್ಕೆ ನಾನು ಕೆಲವು ಉದಾಹರಣೆಯನ್ನು ಕೊಟ್ಟಿದ್ದೆ ನದಿಯ ತಟದಲ್ಲಿ ನಿಂತು ಕೇಳಿದರೆ ನೀರತ್ರ ನೀನು ಯಾಕೆ ಹರಿತಿ ಅಂತ ಕೇಳಿದರೆ ಅದು ಉತ್ತರ ಕೊಡೋದಿಲ್ಲ ಯಾಕೆ ಕೇಳಿದರೆ ನಮ್ಮ ಪ್ರಶ್ನೆ ಕೇಳುವಂಥದ್ದಲ್ಲ ಪರೋಪಕಾರಕ್ಕಾಗಿಯೇ ಬದುಕುವಂಥ ನಾನು ಕರಿತೀನಿ ಅಂತ ಆ ಪರೋಪಕಾರದ ಅರ್ಥವನ್ನೇ ತಿಳಿದಿರುವಂಥ ನಿನ್ನಂಥವನು ಪ್ರಶ್ನೆ ಕೇಳಿದರೆ ನಾನೇನು ನಿನಗೆ ಉತ್ತರ ಹೇಳಿ ಎನ್ನುವ ನೆಲೆಯಲ್ಲಿ ತನ್ನ ಮೌನ ಭಾಷೆಯಿಂದ ಬೇಕಿದ್ದರೆ ನೀನು ನನ್ನಲ್ಲಿ ಸ್ನಾನ ಮಾಡಿ ಅಥವಾ ಇದನ್ನು ಪಾನ ಮಾಡಿ ಪವಿತ್ರನಾಗಿ ಹೋಗು ಎನ್ನುವಂಥ ಮೌನ ಭಾಷೆಯ ಉತ್ತರವನ್ನು ಕೊಡ್ತದೆ ಅನ್ನೋದನ್ನು ನಾನು ಹೇಳಿದ್ದೆ ಆದ್ರೂ ಸಹ ಅದು ಹರಿಯುವ ಕೆಲಸವನ್ನು ನಿಲ್ಲಿಸೋದಿಲ್ಲ ಹಾಗೇ ಈ ಪಂಚಭೂತಗಳಲ್ಲಿ ಎಲ್ಲವನ್ನೂ ನೋಡಿ ನೀವು ಬೇಕಿದ್ರೆ ಅದು ಇರೋದೇ ಮಾನವನ ಅವುಗಳಿರೋದೇ ಮಾನವನ ಉಪಕಾರಕ್ಕಾಗಿ ಭೂಮಿ ತಾಯಿ ನೀವು ಅದನ್ನು ಕೊಚ್ಚಿರಿ ಕಡಿರಿ ಅಗಿರಿ ತುಳಿರಿ ಯಾವತ್ತಾದ್ರೂ ದಿವಸ ಏಕೆಂದ್ರೆ ಬಾಂಬ್ ಇಟ್ಟು ಸ್ಪೋರ್ಟ್ ಮಾಡಿದ್ರಿ ಕೇಳುತ್ತ ಅದು ಇಲ್ಲ ಅದಕ್ಕೋಸ್ಕರಲ್ಲೇ ನಾವು ಆಕೆಯನ್ನ ಬೆಳಗಾತ ಎದ್ದ ತಕ್ಷಣ ಸ್ಮರಣೆ ಮಾಡ್ತೇವೆ ಸಮುದ್ರ ವಸನೆ ದೇವಿ ಪರ್ವತ ಸ್ತನಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಮ್ಮ ನಿನ್ನ ಮೇಲೆ ನಾನು ಕಾಲಿಟ್ಟು ತುಳಿತಾ ಇದ್ದೇನಮ್ಮ ಈ ಅಪರಾಧವನ್ನು ಕ್ಷಮಿಸಿಬಿಡಮ್ಮ ಅಂತ ಆದರೂ ಆ ನಿನ್ನನ್ನು ಕ್ಷಮಿಸಿದ್ದೇನೆ ಅಂತನೂ ಹೇಳದೆ ಆ ಮೌನ ಭಾಷೆಯಿಂದಲೇ ನಮಗೆ ಉತ್ತರ ಕೊಡ್ತಾಳೆ ಹಾಗೆ ಗಾಳಿ ಯಾಕೆ ಬೀಸುತ್ತೆ ಕೇಳಿದರೆ ಉತ್ತರ ಇಲ್ಲ ಅದಕ್ಕೆ ಇದೆಯಾ ಇಲ್ಲ ಬೆಂಕಿ ನೀನು ಯಾಕೆ ಸುಡ್ತೀಯ ಅಂತ ಕೇಳಿದರೆ ಅದಕ್ಕೂ ಉತ್ತರ ಇಲ್ಲ ಸುಡುವುದು ತನ್ನ ಧರ್ಮ ಅನ್ನತ್ತೆ ಅದು ಅಷ್ಟೇ ಬೇಕಿದ್ದ ಚಳಿ ಕಾಯಿಸ್ಕೊಂಡು ಹೋಗು ನೀನು ಅಷ್ಟೇ ಹಾಗೇನೆ ಕಾಡಿನಲ್ಲಿ ಕಾನನದ ಪುಷ್ಪ ಅರಳತ್ತೆ ಯಾಕೆ ಅರಳತ್ತೆ ಅಂತ ಕೇಳಿ ಉತ್ತರ ಹೇಳುತ್ತೆ ಅದು ಇಲ್ಲ ಸುವಾಸನೆ ಬೀರುತ್ತೆ ಸಂಪಿಗೆ ಹೋದತ್ರ ಕೇಳಿ ನೀನು ಇಷ್ಟು ಸುಗಂಧವನ್ನು ಬೀರ್ತಿದೀಯೇ ಅಂತ ಮಲ್ಲಿಗೆ ಹತ್ರ ಕೇಳಿ ಹೌದು ತಾನೆ ಇಲ್ಲ ಅದು ತನ್ನ ಸ್ವಭಾವ ಹಾಗೆಯೇ ಇದನ್ನೆಲ್ಲ ಸಮರ್ಥನೆ ಮಾಡ್ತಾ ಮಾಡ್ತಾ ನಾನೊಂದು ಮಾತನ್ನು ಹೇಳಿದ್ದೆ ತಾಯಿಯ ಹೃದಯ ಅಂತ ಏನನ್ನೂ ನಿರೀಕ್ಷಿಸದೆ ತನ್ನ ಕರ್ತವ್ಯ ದೃಷ್ಟಿಯಿಂದ ಅಷ್ಟೇ ಮಾಡುವಂಥ ಒಂದು ಮನಸ್ಸು ಹೃದಯ ಇದ್ದರೆ ಅದು ತಾಯಿಯ ಹೃದಯ ಹಾಗಾಗಿ ಆ ಎರಡಕ್ಷರದ ಶಬ್ದ ಸಂಸ್ಕೃತದಲ್ಲಾದ್ರೆ ಮಾತ್ರ ಕನ್ನಡದಲ್ಲಾದ ತಾಯಿ ಅಲ್ವಾ ಅದಕ್ಕೆ ಸರಿಸಾಟಿ ಆದದ್ದಿಲ್ಲ ಅಂತ ಹೇಳ್ತಾ ನಾನು ಜಪಾನ ದೇಶದ ಒಂದು ಕಥೆಯನ್ನು ಉದಾಹರಿಸಿದ್ದೆ ಕ್ಷಣಕಾಲ ನಾನು ಸಹ ಅದರೊಳಗೆ ಹೋದೆ ನೀವು ಹೋದ್ರಿ ಅದರ ಎಲ್ಲೋ ಒಂದು ಕಡೆಗೆ ತೀವ್ರವಾದಂತಹ ಜಿಜ್ಞಾಸುಗಳಿಗೆ ಪಾಪ ಆ ಘಟನೆಯನ್ನು ಹೇಳಿದ ಮೇಲೆ ಮುಂದಿನ ಶ್ಲೋಕದ ಅರ್ಥವನ್ನು ಹಿಡ್ಕೊಳ್ಳಿಕ್ಕಾಗಲಿಲ್ಲ ಯಾಕೆಂದರೆ ಆ ಅಲೆ ಅದು ಕೆಲಸ ಮಾಡಿಬಿಡ್ತು ನೋಡಿ ಒಂದು ಮಾತನ್ನು ನಾವು ಮರಿಬಾರದು ಕಥೆ ಅದು ಜಡ ಆಗಿರಬಹುದು ಅದರ ಕಥೆಯ ಒಳಗಿರುವ ಸತ್ವ ಉಂಟಲ್ಲ ಅದು ಜಡವಾದ ನಮ್ಮ ಮನಸ್ಸನ್ನೂ ಸಹ ಕರಗಿಸಿಬಿಡುತ್ತೆ ಅಂತ ಆದರೆ ಅದಕ್ಕೆ ಎಷ್ಟು ಶಕ್ತಿ ಇರಬೇಕ್ರಿ ಇದನ್ನು ಅರ್ಥ ಮಾಡಿಕೊಂಡೇನೆ ಶುಕಮುನಿಗಳು ಕಥೆ ಮೂಲಕ ವೇದಾಂತ ತತ್ವವನ್ನು ಕೊಟ್ಟರು ನಮಗೆ ಒಂದೊಂದು ಕಥೆಯೂ ಸಹ ವೇದಾಂತದ ರಸಭಟ್ಟಿ ಅದು ಅದು ಅಡುಗೂಲಜ್ಜಿಯ ಕಥೆಗಳಲ್ಲ ಜಡವಾದ ಕಥೆಗಳಲ್ಲ ನಮ್ಮ ಮನಸ್ಸನ್ನು ಚಾಟಿಯಿಂದ ಹೊಡೆದಾಗಿರುತ್ತೆ ಕೆಲವು ಕಥೆಗಳು ಅಂತಹ ಕಥೆಗಳಲ್ಲಿ ಆ ಜಪಾನ್ ದೇಶದ ಒಂದು ಕಥೆ ಪುಣ್ಯಾತ್ಮ ಅವನು ಬರೆದವನು ಆ ತಾಯಿಯ ಹೃದಯ ಹೇಗಿರ್ತದೆ ಅನ್ನೋದಕ್ಕೆ ಹೇಳಿದಂಥ ಕಥೆಯನ್ನು ನಾನು ಉದಾಹರಿಸಿದ್ದೆ ಎಲ್ಲೋ ಒಂದು ಕಡೆಗೆ ಪಶ್ಚಾತಾಪ ಆಗುತ್ತೆ ಯಾಕೆಂದರೆ ಪ್ರತಿಯೊಂದು ಹೆಣ್ಣು ಮಗಳೂ ಸಹ ಅವಳು ಗೃಹಸ್ಥಾಶ್ರಮಿ ಆದಮೇಲೆ ಒಂದು ದಿವಸ ತಾಯಿ ಆಗಲೇಬೇಕು ಆದರೆ ತನಗಿಂತ ಮೊದಲೇ ತಾಯಿಯಾದಂಥ ಅತ್ತೆಯನ್ನು ಅಥವಾ ಇನ್ನೊಬ್ಳನ್ನು ಯಾಕೆ ತಾಯಿ ಆಗದೆ ಇರುವ ಇವಳು ಅವ್ರನ್ನ ನಿಂದಿಸ್ತಾರೆ ದೂರ ಮಾಡ್ತಾರೆ ಅನ್ನೋದು ಮಾತ್ರ ಇನ್ನೂ ಉತ್ತರ ಸಿಗದೇ ಇರುವಂತಹದ್ದು ಮುಂದೊಂದು ಅವರು ತಾಯಿ ಆಗಲೇಬೇಕಲ್ವಾ ಆಗ ಮುಂದೆ ಬಂದವರು ಹಾಗೆ ಮಾಡಿದರೆ ನಾನು ಇನ್ನೊಂದು ಬಹಳ ಇನ್ನೊಂದು ಮಾತಾಡಿದ್ದೆ ಹಣ್ಣು ಎಲೆ ಬಿದ್ದಾಗ ಅಂದರೆ ಹಣ್ಣಾದ ಎಲೆ ಬಿದ್ದಾಗ ಕಾಯಿ ಎಲೆ ಇನ್ನೂ ಹಸಿರಾಗಿರುವ ಇರುವ ಎಲೆ ನಕ್ಕಿತ್ತಂತೆ ಆದರೆ ಶಿಶಿರ ಋತು ಬಂದಾಗ ಆ ಎಲೆಯೂ ಸಹ ಅದು ಉದರಲೇಬೇಕು ಅಲ್ವಾ ಹಾಗಾಗಿ ಮನೆಯಲ್ಲಿ ಹಿರಿಯರು ಇರುವುದೇ ತಪ್ಪು ಅನ್ನುವಂತಹ ಭಾವನೆ ಬಂದೇ ಅಲ್ವಾ ನಮ್ಮ ದೇಶದ ಸಂಸ್ಕೃತಿಗೆ ತೀರಾ ಜೀವನ ಸಂಧ್ಯಾ ಸಂಧ್ಯಾಕಾಲ ವೃದ್ಧಾಶ್ರಮ ಈ ಸಹ ಹುಟ್ಟಿದ್ದವು ನಮ್ಮ ದೇಶದಲ್ಲಿ ಹೇಗಿತ್ತು ಅಂದರೆ ಇದು ಯಾವುದೂ ಸಹ ನಮ್ಮ ದೇಶದ ಕನಸಲ್ಲ ಏನನ್ನಾದರೂ ಕೊಡಬಹುದು ರೀ ದುಡ್ಡನ್ನು ಕೊಡ್ತೀರಿ ಪ್ರಯೋಜನ ಏನು ಆದರೆ ಆ ಹೃದಯವನ್ನು ನಮ್ಮ ಹತ್ರ ಕೊಡೋದಕ್ಕಾಗೋದಿಲ್ಲ ಅಂತಾದರೆ ನಮಗೂ ಜಡವಾದ ಗೊಂಬೆಗೂ ಏನು ವ್ಯತ್ಯಾಸ ಅದೇ ಎಷ್ಟೋ ವಾಸಿ ರೋಬೋಟೆ ಎಷ್ಟೋ ವಾಸಿ ಅಲ್ವಾ ಆ ಹಿನ್ನೆಲೆಯಲ್ಲಿ ಆ ಕಥೆ ಹೃದಯ ಕಲಕಿದ ಆದ್ದರಿಂದ ಈ ಶ್ಲೋಕದ ಅರ್ಥ ಪ್ರಾಮಾಣಿಕವಾದಂಥ ಜಿಜ್ಞಾಸುಗಳೇ ಎಲ್ಲೋ ಒಂದು ಕಡೆ ಹಿಡ್ಕೊಳ್ಳಿಕ್ಕಾಗಲಿಲ್ಲ ಎನ್ನುವ ದೃಷ್ಟಿಯಿಂದ ಇನ್ನೊಮ್ಮೆ ಆ ಶ್ಲೋಕವನ್ನು ಹೇಳಿಬಿಡ್ತೇನೆ ಈ ಶ್ಲೋಕ ಹೊರಟಿದ್ದು ನಾನ್ನೂರ ಐವತ್ತೆರಡನೇ ಶ್ಲೋಕ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಬರುತ್ತೆ ಭೋಗೇನ ತ್ವಿತರೆ ಕ್ಷಪಯಿತ್ವ ಸಂಪದ್ಯತೆ ಅಂತ ಯಾಕೆ ಬಂತು ಪ್ರಸಕ್ತಿ ಹೇಳಿಬಿಡ್ತೇನೆ ಜ್ಞಾನಿಯಾದವನ ಸಂಚಿತ ಕರ್ಮ ಅದು ಜ್ಞಾನದಿಂದ ನಾಶವಾಗ್ತದೆ ಯಾವುದು ಪಾಪಕರ್ಮ ಪಾಪಕರ್ಮ ಅಂದರೆ ನಾನು ನಿನ್ನೆ ದಿವಸ ಅದನ್ನೆಲ್ಲ ಹೇಳಿದ್ದೇನೆ ಹೀಗೆ ಅಂತ ಆದರೆ ಮುಂದಿನ ಕರ್ಮ ಉಂಟಲ್ಲ ಅವನು ಜ್ಞಾನ ಬಂದ ಮೇಲೆ ಮಾಡಿದಂಥದ್ದು ತದಧಿಗಮ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅಂತ ಅಘ ಅಂತ ಶಬ್ದ ಉಂಟು ಅಲ್ಲಿ ಅಘ ಅಂದರೆ ಪಾಪ ಅಂತ ಅರ್ಥ ಅಲ್ವಾ ಈ ಜ್ಞಾನಿಯ ಸಂಚಿತ ಕರ್ಮ ಮತ್ತು ಜ್ಞಾನ ಬಂದ ಮೇಲೆ ಮಾಡಿದಂತಹ ಪಾಪಕರ್ಮ ಅಂದರೆ ಸಂಚಿತವಾದ ಪಾಪಕರ್ಮ ಮತ್ತೆ ಆಗಾಮಿಯಾದಂತಹ ಪಾಪಕರ್ಮ ಇವೆರಡರ ನಾಶ ಹೇಗೆ ಅಂತ ಹೇಳಲಿಕ್ಕೆ ಹೊರಟಿದೆ ಸಂದರ್ಭ ಜ್ಞಾ ಇದು ಒಂದು ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ ಕಾಕಾಕ್ಷಿನ್ಯಾಯ ಅಂತ ಈಗ ಸ್ವಲ್ಪ ಹೊಸ್ತು ಈ ಶಬ್ದ ನಿಮಗೆ ವಿಶಾಲಾಕ್ಷಿ ಗೊತ್ತು ಕಮಲಾಕ್ಷಿ ಗೊತ್ತು ವನಜಾಕ್ಷಿ ಗೊತ್ತು ಅದರ ಕಾಕಾಕ್ಷಿ ಗೊತ್ತಿಲ್ಲ ಅಲ್ವಾ ಕಾಕಾಕ್ಷಿ ಅಂದರೆ ಕಾಗೆಗೆ ಒಂದೇ ಕಣ್ಣು ಅದಕ್ಕೆ ಎಡಗಣ್ಣು ಯಾವುದು ಬಲಗಣ್ಣ ಯಾವುದು ಕೇಳಿದರೆ ಆ ಒಳಗಿನ ಗೋಲ ಇರುತ್ತಲ್ಲ ಅದು ಹೀಗೆ ತಿರ್ಸಿದರೆ ಅದೇ ಗೋಲ ಈ ಕಡೆಗೆ ಬರುತ್ತೆ ಮತ್ತು ಈ ಕಡೆ ಹೀಗೆ ಮಾಡಿದರೆ ಅದೇ ಗೋಲ ಈ ಕಡೆಗೆ ಬರುತ್ತೆ ಈ ಹೊರಗಿನ ಇನ್ಸ್ಟ್ರೂಮೆಂಟ್ ಇರುತ್ತೆ ಒಳಗಿನ ಇನ್ಸ್ಟ್ರೂಮೆಂಟ್ ನಮಗೆಲ್ಲ ಬೇರೆ ಬೇರೆ ಇರುತ್ತೆ ಕಾಗೆ ಒಂದು ಬಿಟ್ಟು ಬೇರೆ ಎಲ್ಲದಕ್ಕೂ ಹಾಗೇನೆ ಆದರೆ ಕಾಗೆಗೆ ಮಾತ್ರ ಅದು ಒಂದೇ ಇರೋದು ಒಳಗಿನ ದೃಷ್ಟಿಯ ಗೋಲ ಅದೇ ಈ ಎಡಗಡೆಯ ಭಾಗಕ್ಕೆ ಬಂದು ಈ ಕಣ್ಣಿನ ಜೊತೆಗೆ ಸೇರಿ ಕೆಲಸ ಮಾಡುತ್ತೆ ಬಲಗಡೆಗೆ ಬಂದು ಬಲಗಡೆಯ ಈ ಹೊರಭಾಗದ ಕಣ್ಣಿನ ಜೊತೆಗೆ ಸೇರಿಕೊಂಡು ಕೆಲಸ ಮಾಡುತ್ತೆ ಹಾಗಾಗಿ ಶಾಸ್ತ್ರದಲ್ಲಿ ಅದನ್ನು ಕಾಕಾಕ್ಷಿನ್ಯಾಯ ಅಂತಲೇ ಕರೆದಿದ್ದಾರೆ ಒಂದೇ ದೃಷ್ಟಿ ಗೋಲವೇ ಎಡಗಣ್ಣೂ ಆಗತ್ತೆ ಬಲಗಣ್ಣೂ ಆಗುತ್ತೆ ಎನ್ನುವುದು ಆ ನ್ಯಾಯದ ಅರ್ಥ ಈ ನ್ಯಾಯವನ್ನು ವೇದಾಂತ ಶಾಸ್ತ್ರ ಸಮರ್ಥವಾಗಿ ಬಳಸಿಕೊಂಡಿದೆ ಇಲ್ಲಿ ಎಲ್ಲಿ ಅಂದರೆ ಜ್ಞಾನಿಯಾದವನ ಆ ಆತ್ಮಜ್ಞಾನವೇ ಅವನ ಸಂಚಿತ ಕರ್ಮವನ್ನೂ ನಾಶ ಮಾಡುತ್ತೆ ಅವನು ಆಗಾಮಿ ಕರ್ಮವನ್ನು ಸಹ ಅಶ್ಲೇಷ ಅಂಟದೇ ಇರುವ ಹಾಗೆ ಮಾಡುತ್ತೆ ಅಂದರೆ ಅವನ ಸಂಚಿತ ಕರ್ಮ ನಾಶ ಆಗುವುದಕ್ಕೂ ಆಗಾಮಿ ಕರ್ಮ ಅಂಟದೇ ಇರುವುದಕ್ಕೂ ಇರುವ ಕಾರಣ ಒಂದೇ ಯಾವುದು ಜ್ಞಾನ ಅದೇ ಕಾಕಾಕ್ಷಿ ಸಂಚಿತ ಕರ್ಮನಾಶ ಮಾಡಿತ್ತು ಅಂದರೆ ಅದು ಎಡಗಡೆಗೆ ಬಂತು ಅಂತ ಅಂದ್ಕೊಳ್ಳಿ ಸುಮ್ಮನೆ ಮತ್ತೆ ಆಗಾಮಿ ಕರ್ಮ ಅಂಟ್ಲಿಲ್ಲ ಅಂದರೆ ಅದು ಬಲಗಡೆಗೆ ಬಂತು ಅಂತ ಅರ್ಥ ಹೀಗೆ ಆ ಜ್ಞಾನ ಒಂದರಿಂದಲೇ ಎರಡೂ ಕ್ರಿಯೆ ಆಗುತ್ತೆ ಹೇಗೆ ಅಂದರೆ ಕಾಗೆಯ ಕಣ್ಣಿನ ಹಾಗೆ ಅಂತ ದೃಷ್ಟಾಂತದಲ್ಲಿ ಸಮನ್ವಯ ಮಾಡಿಕೊಳ್ಬೇಕು ಇಷ್ಟು ಹಿನ್ನೆಲೆಯಲ್ಲಿ ಈ ಜ್ಞಾನಿಯ ಆಗಾಮಿ ಕರ್ಮ ಅದು ಅವನಿಗೆ ಅಂಟೋದಿಲ್ಲ ಹೇಗೆ ಅಂಟೋದಿಲ್ಲ ಅಂತ ಒಂದು ದೃಷ್ಟಾಂತ ಕೊಟ್ಟಿದ್ರು ಒಂದು ಸುರಾ ಕುಂಭ ಹೆಂಡದ ಮಡಕೆ ಅರ್ಧ ಇದೆ ಇನ್ನೊಂದಿಷ್ಟು ಜಾಗ ಖಾಲಿ ಇದೆ ಅಂದರೆ ಸ್ಪೇಸ್ ಇದೆ ಆ ಹೆಂಡದ ವಾಸನೆ ಸ್ಪೇಸಿಗೆ ಅಂಟತ್ತೋ ಅಂಟುವುದಿಲ್ಲ ಹಾಗೆಯೇ ಜ್ಞಾನಿಯಾದವನು ಮಾಡಿದಂತಹ ಅಂದರೆ ಜ್ಞಾನೋತ್ತರ ಕಾಲದಲ್ಲಿ ಮಾಡಿದಂತಹ ಕರ್ಮದ ಫಲವನಿಗೆ ಅಂಟೋದಿಲ್ಲ ಇಷ್ಟನ್ನು ಹೇಳುತ್ತಾ ಈಗಿನ್ನೊಂದು ಪ್ರಶ್ನೆ ಎತ್ಕೊಂಡಿದ್ರು ಸರಿಯಪ್ಪ ಸಂಚಿತ ಕರ್ಮಕ್ಕೆ ವ್ಯವಸ್ಥೆ ಆಯಿತು ಆಗಾಮಿ ಕರ್ಮಕ್ಕೆ ವ್ಯವಸ್ಥೆ ಆಯಿತು ಪ್ರಾರಬ್ಧ ಅನ್ನೋದೊಂದು ಉಂಟಲ್ಲ ಆ ಪ್ರಾರಬ್ಧ ಕರ್ಮ ಪುಣ್ಯವೂ ಆಗಿರ್ತದೆ ಪಾಪವೂ ಆಗಿರ್ತದೆ ಅದನ್ನು ಹೇಳಿ ಕೊಟ್ಟಿದೆ ಏನತು ಇತರೆ ಇತರೆ ಅನ್ನೋ ದ್ವಿಚನ ಅದು ಅವನು ಅದಿಷ್ಟನ್ನು ಭೋಗಿಸಿಯೇ ತೆಗಿಬೇಕು ಪ್ರಾರಬ್ಧ ಕರ್ಮದ ಪುಣ್ಯ ಭಾಗವನ್ನಾಗಲಿ ಪಾಪ ಭಾಗವನ್ನಾಗಲಿ ಇವನಿಗೆ ಬಂದಂಥ ಜ್ಞಾನ ನಾಶ ಮಾಡುವುದಿಲ್ಲ ಯಾಕೆ ನಾಶ ಮಾಡುವುದಿಲ್ಲ ಅಂತ ಕೇಳಿದರೆ ನಾನು ನಿನ್ನೆ ಹೇಳಿದ್ದೆ ಆ ಕರ್ಮ ಹೇಳುತ್ತೆ ನಾನು ಇದ್ದದ್ರಿಂದ ನಿನಗೆ ಜ್ಞಾನ ಬಂದಿದೆ ಈಗ ಅಂದರೆ ಪ್ರಾರಬ್ಧ ಕರ್ಮ ಪ್ರಾರಂಭ ಆದ ಮೇಲೆ ಜ್ಞಾನ ಬಂದಿದ್ದಾದ್ರಿಂದ ಆ ಜ್ಞಾನಕ್ಕಿಂತ ಪ್ರಾರಬ್ಧ ಕರ್ಮಕ್ಕೆ ಸೀನಿಯಾರಿಟಿ ಬಂತೋ ಇಲ್ವೋ ಬಂತು ಹಾಗಾಗಿ ನಾನು ಗಟ್ಟಿ ಹಾಗಾಗಿ ನಾನು ಇರುವಷ್ಟು ದಿವಸ ನಾನು ಫಲ ಕೊಟ್ಟೇ ಕೊಡ್ತೇನೆ ಹಾಗಿದ್ರೆ ನೀನು ಅನುಭವಿಸಲೇ ಅನುಭವಿಸ್ಬೇಕು ಅದನ್ನು ಅಷ್ಟೇ ಹಾಗಾಗಿ ಏನಾಗುತ್ತಿದ್ರೆ ಆ ಪ್ರಾರಬ್ಧ ಕರ್ಮವನ್ನು ಅವನು ಅನುಭವಿಸಿಯೇ ಅನುಭವಿಸಬೇಕು ತೀರಬೇಕು ಅಂತ ಹೇಳಿ ಹೊರಟು ಮುಂದೆ ಯಾಕೆ ಅನ್ನೋದಕ್ಕೆ ಈ ಮುಂದಿನ ಶ್ಲೋಕದಲ್ಲಿ ನಾನ್ನೂರ ಐವತ್ತೆರಡನೇ ಶ್ಲೋಕದಲ್ಲಿ ಅದನ್ನು ಸಮರ್ಥನೆ ಮಾಡ್ತಾರೆ ಮತ್ತೆ ನಾನ್ನೂರ ಐವತ್ ಮೂರನೇ ಶ್ಲೋಕ ಅದಕ್ಕೆ ದೃಷ್ಟಾಂತವನ್ನೇ ಕೊಡುತ್ತೆ ನೇರವಾಗಿ ಹೇಗೆ ಅಂತ ಜ್ಞಾನೋದ್ವಯಾತ್ ಪುರಾರಬ್ಧಂ ಕರ್ಮಂ ಕರ್ಮ ಜ್ಞಾನಾನ್ನ ನಶ್ಯತಿ ಅದತ್ವಾ ಸ್ವಫಲಂ ಲಕ್ಷ್ಯ ಮುದ್ದಿಶ್ಯ ಉತ್ಸೃಷ್ಟ ಬಾಣವತ್ ಅಂತ ಈ ಶ್ಲೋಕದ ಅರ್ಥವನ್ನೇ ನಾನು ಹೇಳಬೇಕಾದದ್ದು ಹೇಗೆ ಅಂದರೆ ಜ್ಞಾನೋದಯಾತ್ ಪುರಾ ಆರಬ್ಧಂ ಈ ಜ್ಞಾನ ಬರುವುದಕ್ಕಿಂತ ಮೊದಲೇ ಆರಂಭವಾಗಿದೆ ಪ್ರಾರಬ್ಧ ಕರ್ಮ ಆ ಪ್ರಾರಬ್ಧ ಕರ್ಮದ ಅವಧಿ ನಡೀತಾ ಇರುವಾಗಲೇ ಆ ಪ್ರಾರಬ್ಧ ಕರ್ಮದ ಸಹಾಯದಿಂದಲೇ ಜ್ಞಾನ ಬಂದಿದೆ ಹಾಗಾಗಿ ಆ ಕರ್ಮ ಜ್ಞಾನ ನಶ್ಯತಿ ಜ್ಞಾನದಿಂದ ಅದು ನಾಶ ಆಗುವುದಿಲ್ಲ ಯಾಕೆ ಆಗುವುದಿಲ್ಲ ಅಂತಂದ್ರೆ ಆ ಕರ್ಮ ಮೊದಲು ಪ್ರಾರಬ್ಧ ಕರ್ಮ ಅದಕ್ಕಿಂತ ಜಾಸ್ತಿ ಜ್ಞಾನೋತ್ಪತ್ತಿಗೆ ಕಾರಣವಾದದ್ದೇ ಆ ಕರ್ಮ ಈ ನಿಯಮ ನಾನು ಒಪ್ಕೊಂಡು ಬಿಟ್ರೆ ಮಗ ಹುಟ್ಟಿದ ತಕ್ಷಣ ತಂದೆ ಸತ್ತೋಗ್ಬಿಡ್ಬೇಕು ನ ನಮಗಿದೋ ಇಲ್ಲ ಹಾಗಾಗಿ ಮಗ ಎಷ್ಟೇ ದೊಡ್ಡವನಾಗ್ಲಿ ಆದ್ರೆ ಆ ಮಗನಿಗೆ ಅವನ ಅಪ್ಪನೇ ಹೌದು ತಾನೆ ಗಾದೆ ಉಂಟಲ್ಲ ಊರಿಗೆ ಅರಸನಾದರೂ ತಂದೆಗೆ ಮಗ ಹಾಗೇನೆ ಈ ಅಧ್ಯಾತ್ಮ ಜ್ಞಾನ ಎಷ್ಟೇ ಬಲವತ್ತರಾದಾದರೂ ಆಗಿರಲಿ ಪ್ರಾರಬ್ಧ ಕರ್ಮ ಎನ್ನುವಂಥ ಅಪ್ಪನ ಎದುರಿನಲ್ಲಿ ಅದರ ಆಟ ನಡೆಯಲ್ಲ ಅದನ್ನು ಅನುಭವಿಸಿಯೇ ಸಾವಿಸಬೇಕು ಅದು ಆ ಪ್ರಾರಬ್ಧ ಕರ್ಮ ಪಾಪವಾದರೂ ಆಗಿರಬಹುದು ಪುಣ್ಯ ಆದರೂ ಆಗಿರಬಹುದು ಜ್ಞಾನ ನಶ್ಯತಿ ಜ್ಞಾನದಿಂದ ಅದು ನಾಶ ಆಗೋದಿಲ್ಲ ಯಾಕೆ ಅಂತಂದ್ರೆ ಅದತ್ವ ಸ್ವಫಲಂ ತನ್ನ ಫಲವನ್ನ ಕೊಡದೆ ನಾಶ ಆಗೋಲ್ಲ ಎಷ್ಟು ಹೇಳಿ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಲಕ್ಷ್ಯಮುದ್ರಿಶ್ಯ ಮುದ್ರಿಶ್ಯ ಉತ್ಕೃಷ್ಟ ಬಾಣವತ್ ಗುರಿಯನ್ನ ನೋಡಿ ಬಾಣವನ್ನ ಬಿಡ್ತೇವಲ್ಲ ಆ ಬಾಣದಂತೆ ಗುರಿಯನ್ನು ನೋಡಿ ಬಿಟ್ಟ ಬಾಣ ಗುರಿಗೆ ತಾಗಿಯೇ ತಾಗತ್ತೆ ಅಷ್ಟೇ ಹೊರತು ಸಹ ಬಿಟ್ಬಿಡೋದು ಬಾಣನ ಅಯ್ಯೋ ಈ ಗುರಿ ಆಗಿರ್ಲಿಲ್ಲ ಇನ್ನೊಂದು ಗುರಿ ಆಗಿತ್ತು ಅಂತ ಬಿಟ್ಟು ಬಾಣವನ್ನು ವಾಪಸ್ ಬರುತ್ತ ಅದು ಅಲ್ವಾ ಅಲ್ಲಿಗೆ ಏನ್ ಹೇಳ್ದಂಗಾಯ್ತು ಒಂದು ಸಲ ಪ್ರಾರಬ್ಧ ಕರ್ಮ ಅದು ಇದೆ ಅಂತಾದ್ರೆ ಜ್ಞಾನದಿಂದ ನಾಶ ಆಗುವುದಿಲ್ಲ ಅದು ಫಲವನ್ನು ಕೊಟ್ಟೇ ನಾಶ ಆಗತ್ತೆ ಹೇಗೆ ಅಂದ್ರೆ ಬಿಟ್ಟ ಬಾಣ ಗುರಿಗೆ ತಾಗಿಯೇ ತನ್ನ ವೇಗವನ್ನು ಕಳೆದುಕೊಳ್ಳುವ ಹಾಗೆ ಇಷ್ಟು ಈ ಶ್ಲೋಕದ ಅರ್ಥ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಮುಂದಿನ ಶ್ಲೋಕದಲ್ಲಿ ಬಹಳ ಸುಂದರವಾದ ದೃಷ್ಟಾಂತ ನಾನೂರ ಐವತ್ತ ಮೂರನೆಯ ದೃಷ್ಟಾಂತ ಸಾರಿ ಶ್ಲೋಕ ವ್ಯಾಘ್ರಬುದ್ಧಿಯ ವಿನಿರ್ಮುಕ್ತ ಬಾಣ ಪಶ್ಚಾತ್ತು ಗೋಮತೌ నిష్టతి ఛిన్నే లక్ష్యం వేగేన నిర్భరం ఇన్నొందు సల వ్యాఘ్రబుద్ధ్య వినిర్ముక్త బాణ పశ్చాత్తు గోమత నీతి ఛిన లక్ష్యం వేగేన నిర్భరం ఈ శ్లోక అర్థ హీగే ఒటెగార ಬೇಟೆ ಮಾಡಲಿಕ್ಕೆ ಹೋಗಿದ್ದಾನೆ ಏನೋ ಶಬ್ದ ಬಂತು ಶಬ್ದ ಕೇಳಿ ಅಂದ್ಕೊಂಡ ಇದು ಹುಲಿ ಅಂತ ಹುಲಿ ಅಂದುಕೊಂಡು ಬಿಟ್ಟ ಬಾಣ ಅನಂತರ ಹಸು ಎಂದು ಬುದ್ಧಿ ಉಂಟಾದರೂ ಅದು ನಿಲ್ಲುವುದಿಲ್ಲ ಬಿಟ್ಟು ಬಾಣ ನಿಲ್ಲತ್ತಾ ಇಲ್ಲ ಆ ಬಾಣ ವೇಗದಿಂದ ತನ್ನ ಗುರಿಯನ್ನು ಹೊಡೆದೇ ಹೊಡೆಯುತ್ತದೆ ಇಷ್ಟೇ ಈ ಶ್ಲೋಕದ ಅರ್ಥ ಏನು ಆಯಿತು ಆ ಬಾಣವನ್ನು ಧನಸ್ಸಿಗೆ ಹೂಡಿ ಒಮ್ಮೆ ಆ ಠೆಂಕಾರ ಅಂದ್ರೆ ಏನು ಹೇಳ್ತೇವೆ ಬೌಸ್ಟ್ರಿಂಗ್ ದಾರ ಇರುತ್ತಲ್ಲ ಅದನ್ನು ಎಳೆದು ಬಿಡುವುದಕ್ಕಿಂತ ಮೊದಲು ನಾವು ಎಷ್ಟು ಬೇಕಾದ್ರೂ ವಿಚಾರ ಮಾಡಿ ನಮ್ಮ ಗುರಿಯನ್ನು ಅದಲು ಬದಲು ಮಾಡಬಹುದು ಆದರೆ ಒಮ್ಮೆಯ ಬೌಸ್ಟ್ರಿಂಗನ್ನು ಅನ್ನು ಎಳೆದು ಬಿಟ್ಟ ಮೇಲೆ ಓಹೋ ನನ್ನ ಗುರಿ ಬದಲಾಗಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ಅದು ಬದಲಾವಣೆ ಆಗುವುದಿಲ್ಲ ಅದಕ್ಕೊಂದು ದೃಷ್ಟ ಅಂತ ಕೊಡ್ತಾರೆ ಹೇಗೆ ದೃಷ್ಟೋಯಂ ವ್ಯಾಘ್ರಹ ಹಂತವ್ಯ ಕಣ್ಣಿಗೆ ಬಿತ್ತು ಹುಲಿ ಹೊಡೆದೇ ಬಿಡೋಣ ಅಂತ ಬಾಣವನ್ನು ಬಿಟ್ಟ ಹೀಗೆ ಬಿಟ್ಟಂತಹ ಆ ಬಾಣ ಏನಾಯಿತು ಅಂದರೆ ಬಿಲ್ಲಿಂದ ಹೊರಟಿದೆ ಹೊರಟ ತಕ್ಷಣ ಗೊತ್ತಾಗಿದೆ ಇದು ಹುಲಿ ಅಲ್ಲ ಹಸು ಅಂತ ಆಗ ಪಶ್ಚಾತ್ತಾಪ ಪಟ್ಟುಕೊಂಡು ಛೇ 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 ನಾ ಬಿಡಬಾರ್ದಿತ್ತು ಏನಾದರೂ ಮಾಡಿ ಅದನ್ನು ವಾಪಸ್ಸು ಉಪಸಂಹರಿಸಿ ಬಿಡೋಣ ಅಂತ ಎಷ್ಟೇ ಚಡಪಡಿಸಿದರೂ ಸಹ ಆ ಬಾಣ ಹಿಂತಿರುಗಿ ಬರುತ್ತಾ ಇಲ್ಲ ಯಾಕೆಂದರೆ ವೇಗೇನ ನಿರ್ಭರಂ ನಿಯತಂ ಸಮ್ಯಕ್ ಲಕ್ಷ್ಯಂ ಪುರೋವಸ್ತು ಚಿನ್ನತ್ಯವ ಹಿನಸ್ತ್ಯೇವ ವೇಗದಿಂದ ಹೊರಟಂತಹ ಆ ಬಾಣ ತನ್ನ ಗುರಿಯಾದ ವಸ್ತುವನ್ನು ಸಾಯಿಸಿಯೇ ಸಾಯಿಸತ್ತೆ ಮುಟ್ಟೇ ಮುಟ್ಟತ್ತೆ ಹಾಗೆಯೇ ಈ ಪ್ರಾರಬ್ಧ ಕರ್ಮ ಎನ್ನುವಂತಹ ಬಾಣ ಅದು ಫಲ ಕೊಡೋದಕ್ಕೆ ಹೊರಟು ಬಿಟ್ಟಿದೆ ದೃಷ್ಟಾಂತ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಇನ್ ದ ಮೀನ್ ಟೈಮ್ ಜ್ಞಾನ ಬಂದಿದೆ ಜ್ಞಾನ ಬಂತಲ್ಲ ಸಾಕು ಇವಾಗ ನಿಲ್ಲಿಸ್ಕೊಳ್ಳೋಣ ಅಂದ್ರೆ ನೋ ಯಾಕೆಂದ್ರೆ ಅದು ವೇಗ ಚಲನ ಸಿಕ್ಕಿಬಿಟ್ಟಿದೆ ಅದಕ್ಕೆ ಹಾಗಾಗಿ ನಾಶ ಮಾಡುತ್ತೆ ಇದೇ ರೀತಿಯಾಗಿ ಫಲದಾನಾಯ ಪ್ರವೃತ್ತತ್ವಾತ್ ಬ್ರಹ್ಮ ಸಾಕ್ಷಾತ್ಕಾರ ಉದಯೇಪಿ ಫಲ ಕೊಡೋದಕ್ಕೆ ತೊಡಗಿದಂಥ ಪ್ರಾರಬ್ಧ ಕರ್ಮ ಆ ಕರ್ಮದ ಫಲವನ್ನು ಕೊಡೋದಕ್ಕೆ ತೊಡಗಿದ ಕರ್ಮ ಬ್ರಹ್ಮ ಸಾಕ್ಷಾತ್ಕಾರ ಆದ್ರೂ ಸಹ ಅದು ತನ್ನ ಫಲ ಕೊಡುವುದನ್ನು ನಿಲ್ಲಿಸುವುದಿಲ್ಲ ಅದು ದತ್ವೈವ ಕ್ಷೀಯತೆ ಫಲ ಕೊಟ್ಟೇ ನಾಶ ಆಗುತ್ತೆ ಅಷ್ಟೇ ಹೊರ್ತುನು ಜ್ಞಾನ ಉದಯಾಗ್ಬಿಟ್ಟಿದೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅದು ಕ್ಷೀಣ ಆಗುವುದಿಲ್ಲ ಅದಕ್ಕೋಸ್ಕರ ಈ ಇತರೆ ಆ ಪ್ರಾರಬ್ಧ ಕರ್ಮದಲ್ಲಿ ಇರುವಂತಹ ಪಾಪ ಮತ್ತು ಪುಣ್ಯ ಇವೆರಡೂ ಸಹ ಭೋಗದಿಂದಲೇ ಕ್ಷಯ ಆಗಬೇಕು ಸಂಪದ್ಯತೆ ಆ ಬ್ರಹ್ಮಸೂತ್ರದ ಅರ್ಥ ಹೇಗೆ ಅಂದರೆ ಭೋಗೇನ ತ್ವಿತರೆ ಕ್ಷಪಯಿತ್ವ ಸಂಪದ್ಯತೆ ಭೋಗದಿಂದ ಇತರೆ ಆ ಪ್ರಾರಬ್ಧ ಕರ್ಮದ ಪುಣ್ಯ ಮತ್ತು ಪಾಪ ಎರಡು ಕರ್ಮಗಳನ್ನು ಕ್ಷಪಯಿತ್ವ ನಾಶಗೊಳಿಸಿ ಸಂಪತ್ಯತೆ ವಿಧೇಹ ಮುಕ್ತನಾಗ್ತಾನೆ ಇಷ್ಟು ಆ ಶ್ಲೋಕ ಆ ಸೂತ್ರದ ಅರ್ಥ ಅದಕ್ಕೋಸ್ಕರ ಶ್ರುತಿ ಹೇಳುತ್ತೆ ತಸ್ಯ ತಾವದೇವ ಚಿರಂ ಅವನು ಅಲ್ಲಿವರೆಗೂ ಕಾಯಲೇಬೇಕು ಎಲ್ಲಿವರಿಗೆ ಆ ಪ್ರಾರಬ್ಧ ಕರ್ಮ ವಶದಿಂದ ದೇಹ ಪಾತ ಆಗುವವರೆಗೂ ಆ ಸುಖ ದುಃಖಗಳನ್ನು ದೇಹದಿಂದ ಉಂಟಾಗುವ ಸುಖ ದುಃಖಗಳನ್ನು ಅವನು ಅನುಭವಿಸಲೇಬೇಕು ಅವರು ಅನುಭವಿಸಿಯೇ ಸವಿಸ್ತಾರೆ ನಾನು ಒಂದು ನಿನ್ನೆ ದಿವಸ ಹೇಳಿದ್ದೆ ಪರಮಂಸಿದ್ದು ರಮಣರಿದ್ದು ಅನ್ನೆಲ್ಲ ಹೀಗೆ ಜ್ಞಾನಿನಃ ತವದೇವ ಚಿರಂ ತವ ಅನೇವ ವಿಳಂಬ ಅದಕ್ಕೋಸ್ಕರ ಆ ಬ್ರಹ್ಮವಿತ್ತಾದಂಥ ಜ್ಞಾನಿ ಅಲ್ಲಿವರೆಗೂ ಸಹ ತನ್ನ ದೇಹ ಧಾರಣೆಯನ್ನು ಮಾಡಿಕೊಂಡು ಇರ್ತಾನೆ ಆಮೇಲೆ ಅಥ ಸಂಪತ್ಸ್ಯೆ ನೀನು ಮುಕ್ತನಾಗ್ತೀಯೇ ಎನ್ನುವಂಥದ್ದು ಶ್ರುತಿ ಮಾತೆಯ ಮಾತು ಏನಿದ್ದರೂ ಈ ಪ್ರಾರಬ್ಧ ಕರ್ಮ ಬಹಳ ಬಲವಾದದ್ದು ಅಂತಾಯಿತು ಇದನ್ನು ಹೇಳೋದಕ್ಕೆ ಮುಂದಿನ ನಾನೂರ ನಾಲ್ಕನೇ ಶ್ಲೋಕ ಹೊರಟಿದೆ ಅತ್ಯಂತ ದೊಡ್ಡದಾದಂತಹ ಛಂದಸ್ಸಿನಲ್ಲಿ ಈ ಶ್ಲೋಕವನ್ನು ಭಗವತ್ಪಾದರು ಹೆಣದಿದ್ದಾರೆ ಈ ಪ್ರಾರಬ್ಧ ಕರ್ಮ ಅನುಭವಿಸದೆ ನಾಶ ಆಗುವುದಲ್ಲ ಅಲ್ಲ ಅನ್ನೋದನ್ನು ಇಲ್ಲೂ ಒಂದು ಕಡೆಗಲ್ಲ ವಿದ್ಯಾರಣ್ಯರು ತಮ್ಮ ಪಂಚದಶಿಯಲ್ಲೂ ಈ ಮಾತನ್ನು ಹೇಳ್ತಾರೆ ಅದನ್ನು ಹೇಗೆ ಅಂದರೆ ಆರಬ್ಧಕರ್ಮಣಿ ಕರ್ಮಣಿ ಕ್ಷೀಣೇ ವ್ಯವಹಾರ ನಿವರ್ತತೆ ಆರಬ್ಧ ಕರ್ಮಣಿ ಅಂದರೆ ಪ್ರಾರಂಭ ಪ್ರಾರಬ್ಧ ಕರ್ಮ ಅದು ಕ್ಷೀಣವಾದಾಗ ಮಾತ್ರ ಎಲ್ಲ ವ್ಯವಹಾರವೂ ನಿವರ್ತತೆ ಅದು ಇರುವವರೆಗೂ ಸಹ ಒಂದಿಷ್ಟು ನಡೆದೇ ನಡೀತದೆ ಹೀಗೆ ಅಂತ ಹೀಗೆ ವಿದ್ಯಾರಣ್ಯರು ಹೇಳ್ತಾರೆ ಮತ್ತು ಭಗವತ್ಪಾದರೆ ತಮ್ಮ ಒಂದು ಸಾಮಾನ್ಯ ಸ್ತೋತ್ರ ಉಪದೇಶ ಪಂಚರತ್ನಂ ಅಂತ ಐದು ಶ್ಲೋಕಗಳಿವೆ ನಲವತ್ತು ಉಪದೇಶಗಳಿವೆ ಆ ಶ್ಲೋಕದೊಳಗೆ ಕೊನೆಯ ಶ್ಲೋಕದಲ್ಲಿ ಈ ಮಾತನ್ನು ಅಲ್ಲೂ ಹೇಳ್ತಾರೆ ಹೇಗೆ ಅಂತ ವಿದ್ಯಾರಣ್ಯರೂ ಹೇಳ್ತಾರೆ ಮತ್ತು ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅನ್ನುವಂಥ ಅದು ಸ್ಮೃತಿವಚನವೂ ಸಹ ಎಲ್ಲ ಕಡೆಗೂ ಈ ಮಾತು ಸಮಾನವಾಗಿ ಬರುತ್ತೆ सद्यके विवेक् चूडावण्ये भगवत्पादर ऐन् हेतरे अनोदन् नोडोण बलवत्तरं खलुविदां भोगेन तस्य क्षयः सम्यग्ज्ञानहुताशनेन विलयः प्राक् सञ्चितागामिनाम् ब्रह्मात्मैक्यमवेक्ष ये सर्वदा संस्थिताः ತೃಿತ ನಪಿ ನಿರ್ಗುಣಂ ಪ್ರಾರಬ್ಧಂ ಬಲವತ್ತರಂ ಯಾವ ವ್ಯಾಖ್ಯಾನೂ ಬೇಡ ಇದಕ್ಕೆ ನೋಡಿ ಎಷ್ಟು ಸುಲಭವಾಗಿದೆ ನಾನು ಹೇಳ್ತಾ ಇಲ್ಲ ಪ್ರಾರಬ್ಧ ರೀ ಇದರದ್ದೇ ಪ್ರಾರಬ್ಧಂ ಬಲವತ್ತರಂ ಖಲವಿದಾಂ ಭೋಗೇನ ಮತ್ತೆ ಅದು ಮುಂದಿನ ಶಬ್ದ ಭೋಗೇನ ತಸ್ಯ ಕ್ಷಯ ಎಷ್ಟು ಸುಲಭವಾಗಿ ಹೇಳ್ತಾರೆ ಭೋಗದಿಂದಲೇ ಅದರ ಕ್ಷಯ ಆಗತ್ತೆ ಅಂತ ನೋಡೋಣ ಅರ್ಥ ನೋಡಿಬೋಣ ಒಂದು ಸಲ ಈ ಪ್ರಾರಬ್ಧ ಕರ್ಮ ಅತ್ಯಂತ ಬಲವಾದದ್ದದು ಜ್ಞಾನಿಗಳು ಅದರ ಫಲವನ್ನು ಅನುಭವಿಸಿಯೇ ಅದನ್ನು ಕ್ಷಯಿಸಿಕೊಳ್ಳಬೇಕು ಆತ್ಮಜ್ಞಾನ ಎನ್ನುವಂಥ ಅಗ್ನಿಯಿಂದ ಹಿಂದಿನ ಸಂಚಿತ ಮತ್ತು ಮುಂದಿನ ಆಗಾಮಿ ಕರ್ಮಗಳು ದಹಿಸಿ ಹೋಗುತ್ತವೆ ಆದರೆ ಯಾವ ಜ್ಞಾನಿಗಳು ಬ್ರಹ್ಮವೂ ಆತ್ಮವೂ ಒಂದೇ ಎಂಬ ಭಾವದಿಂದ ಇರುವರೋ ಅವರಿಗೆ ಈ ಸಂಚಿತ ಮತ್ತು ಪ್ರಾರಬ್ಧ ಆಗಾಮಿ ಎಂಬ ಈ ಮೂರು ಬಗೆಯ ಕರ್ಮಗಳೂ ಇರುವುದಿಲ್ಲ ಯಾಕೆ ಅಂದರೆ ಅವರು ಸ್ವಯಂ ನಿರ್ಗುಣ ಬ್ರಹ್ಮರೇ ಆಗಿರ್ತಾರೆ ಅಂತ ಇಷ್ಟು ಈ ಶ್ಲೋಕದ ಅರ್ಥ ಇದನ್ನು ಕೇಳಿದಾಗ ನಮಗೆ ಸ್ವಲ್ಪ ಗೊಂದಲ ಶುರುವಾಗ್ತದೆ ಅಲ್ರಿ ನಿನ್ನೆಯಿಂದ ಈ ಕ್ಷಣದವರೆಗೂ ಅದನ್ನು ಅನುಭವಿಸಿಯೇ ತೆಗಿಬೇಕು ಅಂತ ಹೇಳಿದ್ರಿ ಈಗ ಅದೇನು ಯಾರು ಆ ಬ್ರಹ್ಮ ಆತ್ಮ ಐಕ್ಯ ಸ್ಥಿತಿಯಲ್ಲಿರ್ತಾರೋ ಅವರಿಗೆ ಇದು ಯಾವುದು ಇಲ್ಲ ಅಂತಂದ್ರೆ ರೀ ಇದು ಅಂತ ಹೌದು ಅದಕ್ಕೆ ಹೇಳೋದು ಶಾಸ್ತ್ರ ಅಂತ ಆ ಸೂಕ್ಷ್ಮವೆಲ್ಲ ಜ್ಞಾನಿಗಳು ಬಾಯ್ಬಿಟ್ಟಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅಲ್ದಿದ್ರೆ ಗೊಂದಲವೋ ಗೊಂದಲ ಹಾಗಿದ್ರೆ ಈವರೆಗೆ ನಾನು ಹೇಳಿದ್ದೇನು ಮತ್ತೆ ಈ ಶ್ಲೋಕದಲ್ಲಿ ಹೇಳ್ತಾ ಇರುವುದು ಏನು ಅನ್ನೋದನ್ನ ನೋಡೋಣ ಆಗ ಏನು ಸಮಾಧಾನ ಸಿಗ್ತದೋ ಅದನ್ನು ಪಡ್ಕೊಳ್ಳೋಣ ಏನು ಹೇಳ್ತಾರೆ ನೋಡಿ ಜ್ಞಾನಸ್ಯ ಏಕರೂಪತ್ವೇಪಿ ಸಮಾಧಿ ಪ್ರಕರ್ಷೇಣ ಬ್ರಹ್ಮವಿದ್ ಬ್ರಹ್ಮವಿದ್ ವರಹ ಬ್ರಹ್ಮವಿದ್ ವರಿಯಾನ್ ಬ್ರಹ್ಮವಿದ್ ವರಿಷ್ಠ ನಿನ್ನೆ ದಿವಸ ಈ ಶಬ್ದಗಳನ್ನು ನಾನು ಹೇಳಿದ್ದೆ ಮುಂದೆ ಅದನ್ನು ಸ್ಪಷ್ಟಪಡಿಸ್ತೇನೆ ಅಂತಲೂ ಹೇಳಿದ್ದೆ ನಾನು ಅದನ್ನೇ ಓದ್ತಾ ಇದ್ದೇನೆ ಯಾಕೆ ಈ ಭಾಷೆ ಅಲ್ಲ ಅದು ಸಬ್ಬರೇ ಭಾಷೆ ಅಷ್ಟೇ ಅಲ್ಲ ಅವ ಚೈತನ್ಯದ ತುಣುಕುಗಳವೆಲ್ಲ ಹಾಗಾಗಿ ನೇರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಜ್ಞಾನ ಒಂದೇನೆ ಅಖಂಡ ಜ್ಞಾನ ಆದರೆ ಆ ಜ್ಞಾನವನ್ನು ಪಡೆದಂಥ ಜ್ಞಾನಿಯ ಸಮಾಧಿಯ ಸ್ಥಿತಿಯ ದೃಢತೆಯಿಂದ ಆಳ ಅಗಲದಿಂದ ಅದರ ಅಭ್ಯಾಸದ ಬಾಹುಲ್ಯದಿಂದ ಜ್ಞಾನಿಗಳಲ್ಲಿ ವ್ಯತ್ಯಾಸ ಇರುತ್ತೆ ಒಂದು ದೃಷ್ಟಾಂತ ಕೊಟ್ಟು ಬಿಡ್ತೇನೆ ಹರಿದ್ವಾರಕ್ಕೆ ಹೋಗಿದ್ದೇವೆ ಗಂಗೆಯನ್ನು ತುಂಬಿಕೊಂಡು ಬರಬೇಕು ಅಂತ ನಾವು ಒಂದು ಎರಡು ಲೀಟರ್ನ ಕ್ಯಾನ್ ಇನ್ನೊಂದು ನಾಲ್ಕು ಲೀಟರ್ ಕ್ಯಾನು ಇನ್ನೊಂದು ಆರು ಲೀಟರ್ ಕ್ಯಾನ್ ಇನ್ನೊಂದು ಎಂಟು ಲೀಟರ್ ಕ್ಯಾನು ಇದೆ ಈ ನಾಲ್ಕರಲ್ಲೂ ಸಹ ಗಂಗೆಯನ್ನು ತುಂಬುತ್ತೇವೆ ನಾಲ್ಕು ಗಂಗೆ ಹೌದೇ ಅಲ್ವಾ ಆದರೆ ಇದರೊಳಗೆ ಕಡಿಮೆ ಇದೆ ಇದರೊಳಗೆ ಜಾಸ್ತಿ ಇದೆ ಯಾಕೆ ಅದು ಕ್ಯಾನ್ ಕೆಪ್ಯಾಸಿಟಿ ಇರೋದು ಹಂಗೆ ಉತ್ತರ ಬಂತಲ್ಲ ನಮಗೆ ಅಷ್ಟೆ ಜ್ಞಾನ ಒಂದೇ ಆದ್ರೂ ಸಹ ಪಡೆದುಕೊಂಡಂತಹ ಜ್ಞಾನ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಆಗುತ್ತೆ ನಾನು ಇದನ್ನು ಗಂಗೆಯ ದೃಷ್ಟಾಂತ ಕೊಟ್ಟೆ ಅಲ್ಲಿವರಿಗೆ ಯಾಕೆ ಹೋಗಬೇಕು ಇಲ್ಲೇ ನೋಡೋಣ ತರಗತಿಯಲ್ಲಿ ಐವತ್ತು ಜನ ಮಕ್ಕಳಿರ್ತಾರೆ ಒಬ್ಬರೇ ಮೇಸ್ಟ್ ಪಾಠ ಮಾಡ್ತಾರೆ ಅಲ್ವಾ ಒಂದು ಐದು ಜನ ಡಿಸ್ಟಿಂಕ್ಷನ್ ಬರ್ತಾರೆ ಒಬ್ಬ ರ್ಯಾಂಕ್ ಬರ್ತಾನೆ ಇನ್ನೊಂದು ಎಂಟತ್ತು ಜನ ಫಸ್ಟ್ ಕ್ಲಾಸ್ ಮತ್ತೆ ಇನ್ನೊಂದು ಕೆಲವು ಆರೆಂಟು ಜನ ಸೆಕೆಂಡ್ ಕ್ಲಾಸ್ ಮತ್ತೆ ಇನ್ನೊಂದು ಎಂಟತ್ತು ಜನ ಗಾಂಧಿ ತಾತನ ಮೊಮ್ಮಕ್ಕಳು ಅಂದರೆ ಗಾಂಧಿ ಕ್ಲಾಸ್ ಕ್ಲಾಸ್ ಮತ್ತಿನ್ ಕೆಲವು ಜನ ಇರುತ್ತಾರೆ ಘಜನಿ ಮೊಹಮ್ಮದ್ನ ವಂಶಸ್ಥರು ಅವರು ನೀವು ಎಷ್ಟು ಸಲ ನಾರು ಪಾಠ ಮಾಡಿ ನಾವು ಮಿನಿಮಮ್ ಹದಿನೆಂಟು ಸಲ ಸಿ ಪರೀಕ್ಷೆ ಮೇಲೆ ದಾಳಿ ಮಾಡೇ ಮಾಡ್ತೇವೆ ಸಲ ದಾಳಿ ಮಾಡಿದ್ನಲ್ಲ ಹಾಗೆ ನಾವು ಸಲ ದಾಳಿ ಮಾಡೇ ಮಾಡ್ತೇವೆ ಅಂತ ಯಾಕೆ ಹೇಳುವ ಪಾಠ ಟೆಕ್ಸ್ಟ್ ಕೇಳುವ ಜಾಗ ಒಂದೇ ಬರೆದು ತೋರಿಸುವ ಬೋರ್ಡ್ ಒಂದೇ ಯಾಕೆ ಬೇರೆ ಒಂದಕ್ಕಿಂತ ಒಂದು ಇದು ಈ ಪಾತ್ರೆಯ ಸಾಮರ್ಥ್ಯದ ವ್ಯತ್ಯಾಸ ಅಲ್ವಾ ಹಾಗೆಯೇ ಆ ಜ್ಞಾನ ಒಂದೇ ಆದ್ರೂ ಸಹ ಅದನ್ನು ಹಿಡಿದು ಸಾಧನೆಗೆ ತೊಡಗಿಸಿಕೊಳ್ಳುವಂತಹ ಸಾಧಕರ ಬೌದ್ಧಿಕ ಸಾಮರ್ಥ್ಯದ ವ್ಯತ್ಯಾಸದಿಂದಾಗಿ ಅವರಲ್ಲಿ ಸ್ವಲ್ಪ ತರತಮ ಭಾವ ಇದೆ ಅವ್ರನ್ನ ಹೇಗೆ ಕರೀತಾರೆ ಅಂದರೆ ಸಮಾಧಿ ಪ್ರಕರ್ಷೇಣ ಆ ಸಮಾಧಿಯ ಉಚ್ಛ್ರಾಯ ಸ್ಥಿತಿಯ ವ್ಯತ್ಯಾಸ ಇದು ನಮಗೆ ಗೊತ್ತಾಗುವುದಿಲ್ಲ ನಾನು ನಿನ್ನೆ ಈ ಮಾತನ್ನು ಹೇಳಿಬಿಟ್ಟಿದ್ದೇನೆ ಅಂತ ಅದು ಆ ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುವಂತಹದ್ದು ಮೊದಲ ಹಂತದವನು ಅವನು ಬ್ರಹ್ಮವಿತ್ ಈವರೆಗೆ ನಾವು ಹೇಳ್ತಾ ಬಂದಿದ್ದ ಅವನ ವಿಷಯವನ್ನೇ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದವನು ಬ್ರಹ್ಮವಿದ್ ವರಹ ಇನ್ನೂ ಮುಂದಕ್ಕೆ ಹೋದವನು ಬ್ರಹ್ಮವಿದ್ ವರಿಯಾನ್ ಇನ್ನೂ ಮುಂದಕ್ಕೆ ಹೋದವನು ಬ್ರಹ್ಮವಿದ್ ವರಿಷ್ಠ ಅಂತ ಈ ನಾಲ್ಕು ಜನರ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಿ ಹಾಗಿದ್ರೆ ಪ್ರಾರಬ್ಧ ಕರ್ಮವನ್ನು ಇದರೊಳಗೆ ಯಾವರು ಅನುಭವಿಸ್ತಾರೆ ಅನ್ನೋದನ್ನು ಹೇಳ್ತಾರೆ ನೋಡಿ ಇದನ್ನೆಲ್ಲ ವಿವೇಕ ಚೂಡಾವಣಿ ಮಾತ್ರ ಹೇಳುತ್ತೆ ಮತ್ತೆಲ್ಲೂ ಕಾಣೋದಿಲ್ಲ ಇದಕ್ಕೆಲ್ಲ ವಿವರಣೆಯನ್ನು ಯಾಕೆ ಹೀಗಾಗತ್ತೆ ಕೇಳಿದ್ರೆ ಅದಕ್ಕೊಂದು ಕಾರಣ ಹೇಳ್ತಾರೆ ಸತ್ವಾಪತ್ತಿ ಅಸಂಸಕ್ತಿ ಪದಾರ್ಥ ಭಾವನಾ ತುರ್ಯಗ ಇತಿ ಭೂಮಿಕಾನುಸಾರೇಣ ಆ ಸಮಾಧಿ ಸ್ಥಿತಿಯಲ್ಲಿರುವಂತಹ ಆ ಸಮಾಧಿಯ ನೆಲೆಯನ್ನ ಭೂಮಿಕೆ ಅಂತ ಕರೀತಾರೆ ಈ ಮೊದಲ ಸಾಧಕ ಇದ್ದಾನಲ್ಲ ಬ್ರಹ್ಮವಿತ್ ಅವನಿಗೆ ಸತ್ವಾಪತ್ತಿ ಸತ್ವಗುಣದ ಉಚ್ಛ್ರಾಯ ಸ್ಥಿತಿ ಇರ್ತದೆ ಇನ್ನು ಯಾವ ಗುಣಗಳು ಸಹ ಅಲ್ಲೇ ಕೆಲಸ ಮಾಡೋದಿಲ್ಲ ಮತ್ತು ಎರಡನೇ ಅವನಿಗೆ ಆ ಸತ್ವಗುಣದ ಉಚ್ಛ್ರಾಯ ಸ್ಥಿತಿಯಿಂದ ಮುಂದಕ್ಕೆ ಹೋಗಿ ಆ ಸಂಸಕ್ತಿ ಅವನ ಭೂಮಿಕೆ ಅದು ಯಾವುದ್ರೊಳಗೂ ಸಹ ಆಸಕ್ತಿ ಇಲ್ಲ ಮತ್ತೆ ಮುಂದಕ್ಕೆ ಹೋದವನು ಪದಾರ್ಥಾಭಾವನ ಆ ಪದಾರ್ಥ ಅಂದರೆ ಜಗನ್ಮೂಲವಾದಂಥ ಬ್ರಹ್ಮವಸ್ತುವನ್ನೇ ನೋಡ್ತಾನೆ ಅವನು ನಾಲ್ಕನೆಯವನು ತುರಿಯಾಗ ಅವನು ಎಲ್ಲ ಕಡೆಯೂ ಅದನ್ನು ನೋಡ್ತಾನೆ ಈ ರೀತಿಯಾದಂತಹ ಆ ಸಮಾಧಿ ಭೂಮಿಕೆ ವ್ಯತ್ಯಾಸ ಜ್ಞಾನಿಗಳಲ್ಲಿ ಇರುತ್ತೆ ದಯವಿಟ್ಟು ಈ ಮಾತನ್ನು ಕೇಳಿಕೊಂಡು ಯಾರವ್ರ ಜ್ಞಾನಿಗಳು ಅಂತ ಹೇಳುತ್ತ ಇವರು ಬ್ರಹ್ಮವಿತ್ತೋ ಬ್ರಹ್ಮವಿದ್ವರರು ಅಥವಾ ವರಿಯಾನೋ ವರಿಷ್ಠ ಅಂತ ನಮ್ಮ ಈ ಸಣ್ಣ ಸ್ಕೇಲಲ್ಲೇ ಅಳಿಲಿಕ್ಕೆ ಹೋಗಬಾರ್ದು ನಮ್ಮ ಬುದ್ಧಿ ಅನ್ನುವಂಥ ಸಣ್ಣ ಸ್ಕೇಲ್ ಯಾಕೆಂದರೆ ಇದು ಸಾಧನೆಯನ್ನೇ ಮಾಡದೇ ಇರುವಂಥ ಬುದ್ಧಿ ಅನ್ನುವ ಸ್ಕೇಲ್ ಆದ್ದರಿಂದ ನಾವು ಅದನ್ನು ಅಳಿಲಿಕ್ಕೆ ಹೋಗಬಾರ್ದು ಯಾಕೆಂದರೆ ಜ್ಞಾನಿಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕತೆಯಿಂದಿರಬೇಕು ನಾನು ಅಂತ ಮುಂದೆ ಹೇಳ್ತೇನೆ ಆ ಮಾತನ್ನು ಹೀಗೆ ಸಮೂಪಜಾರದ ಬ್ರಹ್ಮ ಸಾಕ್ಷಾತ್ಕಾರ ಈ ನಾಲ್ಕು ಜನರಿಗೂ ಬ್ರಹ್ಮ ಸಾಕ್ಷಾತ್ಕಾರ ಆಗಿರುತ್ತೆ ಆದರೆ ಈ ವ್ಯತ್ಯಾಸಗಳು ಇವೆ ಯಾಕೆಂದ್ರೆ ಎರಡು ಕೆ ಜಿ ಕ್ಯಾನಲ್ ಇದ್ದಿದ್ದು ಗಂಗೆ ಆ ಉದಾಹರಣೆ ಹಿಡ್ಕೊಳ್ಳಿ ಬಿಡಬೇಡಿ ಅದನ್ನ ಪಾವಿತ್ರತೆಯಲ್ಲಿ ಏನು ವ್ಯತ್ಯಾಸ ಇಲ್ಲ ಉಂಟಾ ಇಲ್ಲ ಎಂಟು ಕೆಜಿಯ ಕ್ಯಾನಲ್ಲಿ ಎಂಟು ಲೀಟರ್ ಕ್ಯಾನಲ್ಲಿರುವ ಇರುವ ಗಂಗೆಯನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೂ ಪವಿತ್ರರಾಗ್ತೇವೆ ಎರಡು ಲೀಟರ್ ಕ್ಯಾನಲ್ಲಿರುವ ಗಂಗೆಯನ್ನು ಪ್ರೋಕ್ಷಣೆ ಮಾಡಿಕೊಂಡ್ರು ಪವಿತ್ರರಾಗ್ತೇವೆ ಅದರ ಪಾವಿತ್ರತೆಯಲ್ಲಿ ಏರಿಳಿತಗಳು ಇಲ್ಲ ಹಾಗೆಯೇ ತತ್ರ ತುರ್ಯಗಾಖ್ಯ ಭೂಮಿಗಂಗತ ಬ್ರಹ್ಮವಿದ್ವರಿಷ್ಠ ಈಗ ಕೊನೆಯಿಂದ ಬರ್ತಾರೆ ನಾಲ್ಕನೆಯವನು ಬ್ರಹ್ಮವಿದ್ವರಿಷ್ಠ ಅಂತ ಹೇಳಿದ್ರಲ್ಲ ಅವನ ಲಕ್ಷಣವನ್ನು ಹೇಳ್ತಾರೆ ಹೇಗೆ ಅಂತ ಅವನು ಹೇಗಿರುತ್ತಾನ ಕೇಳಿದರೆ ತುರ್ಯಗಾಖ್ಯ ಭೂಮಿಕಾಂಗತ ಬ್ರಹ್ಮವಿದ್ವರಿಷ್ಠ ಕೇವಲ ನಿರ್ಗುಣ ಬ್ರಹ್ಮರೂಪತ್ವಾತ್ ಪರಾಕೃತ ಪ್ರಬೋಧೋಪಿ ನಾಸ್ತಿ ತ್ರಿವಿಧಮಿ ಕರ್ಮನಾಸ್ತಿ ಈ ನಾಲ್ಕನೇ ಅವನಿದ್ದಾನಲ್ಲ ಎಂಟು ಲೀಟರ್ ಕ್ಯಾನ್ನ ಸ್ಥಾನೀಯನಾದಂಥ ಬ್ರಹ್ಮ ವಿತ್ ವರಿಷ್ಠ ಅವನು ಹೇಗಿರ್ತಾನೆ ಅಂದರೆ ಅವನಿಗೆ ಕೇವಲ ನಿರ್ಗುಣ ಬ್ರಹ್ಮ ರೂಪತ್ವ ನಿರ್ಗುಣ ಬ್ರಹ್ಮತ್ವ ಹೇಗೆ ಆಕಾಶ ಎಲ್ಲ ಕಡೆಗೂ ಸಹ ಇರುತ್ತೋ ಅವನಿಗೆ ಅದ್ರ ಬಿಟ್ಟು ಇನ್ನೇನು ಗೊತ್ತೇ ಆಗುವುದಿಲ್ಲ ಏನೂ ಗೊತ್ತಾಗುವುದಿಲ್ಲ ಒಂದೇ ಒಂದು ಕ್ಷಣಕಾಲ ಹಿಂದೆ ನಾನ್ನೂರ ಹತ್ತೊಂಬತ್ತನೇ ಶ್ಲೋಕದಲ್ಲಿ ನಾನು ವಿಚಾರವನ್ನು ಹೇಳಿದ್ದೆ ಸ್ವಲ್ಪ ಅದನ್ನು ಸಲ ಪರಾಮರ್ಶೆ ಮಾಡಿ ಬರೋಣ ನನ್ನ ಪುಸ್ತಕದಲ್ಲಿ ನಾನ್ನೂರ ಹತ್ತೊಂಬತ್ತು ಅಧ್ಯಾತ್ಮ ಪ್ರಕಾಶನ ಕಾರ್ಯಾಲಯದ್ದು ಅದಕ್ಕಿಂತ ನಾಲ್ಕು ಸಂಖ್ಯೆ ಹಿಂದಕ್ಕೆ ಹೋಗಿ ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಿ ಸಂಸಿದ್ಧ ಎನ್ನುವ ಶಬ್ದ ಪ್ರಯೋಗ ಮಾಡಿದರು ಸಂಸಿದ್ಧ ಜೀವನ್ ಜೀವನ್ಮುಕ್ತ ಯೋಗಿನ ಬಹಿರಂತ ಸದಾನಂದ ರಸಾಸ್ವಾದನ ಆತ್ಮನೀ ಅಂತ ಅಲ್ಲಿ ನಾನು ಹೇಳಿದ್ದೆ ಸಾಧಕ ಮತ್ತೆ ಸಿದ್ಧ ಸಂಸಿದ್ಧ ಅಂತ ಮೂರು ಶಬ್ದ ಪ್ರಯೋಗವನ್ನು ಮಾಡಿದ್ದೆ ನಾನು ಆ ಸಂಸಿದ್ಧನೇ ಇಲ್ಲಿನ ಬ್ರಹ್ಮ ವಿತ್ ವರಿಷ್ಠ ಅಲ್ಲಿ ಹೇಳ್ತಾ ನಾನೊಂದು ಮಾತು ಹೇಳಿದ್ದೆ ಈತ ಹೇಗಿರ್ತಾನೆ ಕೇಳಿದರೆ ಇನ್ನೊಬ್ಬರ ಪ್ರಯತ್ನದಿಂದಾಗಿ ಅವನು ಬದುಕ್ತಿರ್ತಾನೆ ಅಂದರೆ ಅವನ ದೇಹ ಧಾರಣೆ ಕ್ರಿಯೆಗಳೆಲ್ಲ ಪೂರ ಪರಾವಲಂಬಿ ಬೇರೆಯವರು ಮಾಡಿಸಿದ್ರೆ ಉಂಟು ಮಾಡಿಸದೇ ಇದ್ರೆ ಇಲ್ಲ ಮಾಡಿಸಿದ್ರಿಂದ ಸಂತೋಷ ಇಲ್ಲ ಮಾಡಿಸದೇ ಇದ್ದಿದ್ರಿಂದ ಬೇಸರ ಇಲ್ಲ ನನಗೆ ಇವತ್ತು ಯಾಕೆ ಸ್ನಾನ ಮಾಡಿಸ್ಲಿಲ್ಲ ಕೇಳೋದಿಲ್ಲ ನನ್ನನ್ನು ಯಾಕೆ ಇವತ್ತು ಶೌಚಾಲಯಕ್ಕೆ ಕರ್ಕೊಂಡು ಹೋಗಲಿಲ್ಲ ಕೇಳೋದಿಲ್ಲ ಯಾಕೆಂದ್ರೆ ಕೇಳುವಷ್ಟರ ಮಟ್ಟಿನ ಬಹಿಪ್ರಜ್ಞೆ ಅವನಿಗೆ ಇರೋದಿಲ್ಲ ಇಂಥವ್ರನ್ನ ನೋಡಿಬಿಟ್ರೆ ಇವತ್ತು ಪ್ರಾಯಶಃ ಪೂರ ಹುಚ್ಚರು ಅಂತ ತೀರ್ಮಾನ ಮಾಡಿಬಿಡ್ತದೆ ಪ್ರಾಯಶಃ ಇವತ್ತಿನ ಜನತೆ ಈತ ಬ್ರಹ್ಮವಿದ್ ವರಿಷ್ಠ ಇವನಿಗೆ ಈ ಮೂರರಲ್ಲಿ ಸಂಚಿತವೂ ಇಲ್ಲ ಪ್ರಾರಬ್ಧವೂ ಇಲ್ಲ ಮತ್ತು ನ ಆಗಾಮಿಯೂ ಇಲ್ಲ ಹಾ ಈಗ ನಿಮಗೊಂದು ಸಂಶಯ ಬರ್ತದೆ ಅಲ್ಲ ಜ್ಞಾನದಿಂದ ಸಂಚಿತ ಕರ್ಮ ನಾಶ ಆಗ್ತದೆ ಕಾಕಾಕ್ಷಿನ್ಯಾಯದಿಂದ ಆಗಾಮಿ ಕರ್ಮವು ಸಹ ಅಂಟೋದಿಲ್ಲ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾನೆ ಮುಂದಿನವನು ಆದರೆ ಈ ಪ್ರಾರಬ್ಧ ಕರ್ಮವೂ ಅವನಿಗಿಲ್ಲ ಅಂತಾದರೆ ಅವನು ಬದುಕಿರೋದು ಹೇಗೆ ಈ ದೇಹ ಇಲ್ಲಿ ಹಿಡ್ಕೊಂಡಿರೋದಕ್ಕೊಂದು ಸೂತ್ರ ಬೇಕೋ ಬೇಡ ಒಂದು ದಾರ ಆ ಕರ್ಮದ ಕೊಂಡಿ ಅವನಿಗಿಲ್ಲ ಅಂತ ಆದರೆ ಅವನು ಹೇಗೆ ಬದುಕ್ತಾನೆ ಒಂದು ಸಂಶಯ ಬರುತ್ತದೆ ಆ ಸಂಶಯ ನಿಮ್ಮ ಮನಸ್ಸಲ್ಲಿ ಓಡಾಡಿಸ್ಕೊಂಡಿದೀರಿ ಸ್ವಲ್ಪ ಹೊತ್ತು ಇರಲಿ ಆ ಸಂಶಯ ಇರುವೆ ಓಡಾಡಬೇಕು ಸ್ವಲ್ಪ ಹೊತ್ತು ಆಮೇಲೆ ಅದನ್ನು ಆಚೆ ಕಳಿಸೋಣ ನೆಕ್ಸ್ಟ್ ಎರಡನೇದು ಅಂದರೆ ಆ ಕಡೆಯಿಂದ ಆ ಕಡೆಯಿಂದ ಅಂದರೆ ಬ್ರಹ್ಮವಿದ್ವರಿಯಾನ್ ಅವನು ವಿಚಾರ ಇವಾಗ ಮೂರನೇ ಅವನು ಕ್ರಮದೊಳಗೆ ಆದರೆ ಈ ಕ್ರಮದಲ್ಲಿ ಹೇಳುವಾಗ ಶ್ರೇಷ್ಠತೆಯ ಕ್ರಮದಲ್ಲಿ ಹೇಳುವಾಗ ಎರಡನೆಯವನು ಈ ಬ್ರಹ್ಮವಿದ್ ವರಿಯ ಹೇಗಿರ್ತಾನೆ ಕೇಳಿದರೆ ಪರಕೃತ ಪ್ರಬೋಧೆ ಪ್ರಪಂಚಭಾನಂ ತದಾ ಪ್ರಾರಬ್ಧಂ ವ್ಯಾಪ್ರಿಯೇತ ಇವನಿಗೆ ಇನ್ನೊಬ್ಬರು ಹೇಳಿದರೆ ಆಗ ಗೊತ್ತಾಗುತ್ತಂತೆ ಆಗ ಅವನು ಶ್ರೋತ್ರೇಂದ್ರಿಯ ಹೊರ ಪ್ರಪಂಚಕ್ಕೆ ಬರುತ್ತೆ ಮೊದಲನೇವನಿಗೆ ಅದೂ ಸಹ ಇಲ್ಲ ಬ್ರಹ್ಮವಿದ್ವರಿಷ್ಠನಿಗೆ ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ ಇಂಥವ್ರು ಯಾರು ಇದ್ರ ಅಂತಂದರೆ ಹಾ ಅಂದರೆ ಹೇಗೆ ಅಂದರೆ ಬೇರೆಯವರು ಹೇಳಿದಾಗ ಬೇರೆಯವರು ಏನಾದರೂ ಮಾಡಿದಾಗ ಅವನಿಗೆ ಗೊತ್ತಾಗತ್ತಂತೆ ಹೇಗೆ ಪ್ರಲ್ಹಾದ್ಯ ಮಹಾವಿಷ್ಣು ರವಶ್ರವಣೇನ ಸಮಾಧೇಹ ವಿತ್ಥಾನಂ ಭಾಗವತ ಶಿರೋಮಣಿ ಭಗವದ್ ಭಕ್ತಾಗ್ರೇಸರ ಪ್ರಹ್ಲಾದ ಮಹಾಭಕ್ತ ಕೆಲವು ಜನ ಅವನು ಜ್ಞಾನಿ ಅಂತ ಹೇಳ್ತಾರೆ ಮತ್ತು ಕೆಲವು ಸಲ ಅವನ ಜ್ಞಾನಿ ಅಲ್ಲ ಅಂತ ಹೇಳ್ತಾರೆ ಅದು ಬೇರೆ ವಿಚಾರ ಆದರೆ ಅವನು ಸಮಾಧಿ ಸ್ಥಿತಿಗೆ ಹೋಗ್ತಿದ್ದ ಅನ್ನೋದಂತೂ ಸ್ಪಷ್ಟ ಇಷ್ಟು ಹೇಳಿ ಆದಮೇಲೆ ಸಾಕಲ್ಲ ಮತ್ತಿನ್ನೇನು ಹೇಳಬೇಕು ನಮಗೆ ಆ ಸಮಾಧಿ ಸ್ಥಿತಿಗೆ ಹೋದಾಗ ಅವನಿಗೆ ಭಗವಂತನ ಶಂಖನಾದ ಅದ ಶಬ್ದ ಕೇಳಿದಾಗ ಮಾತ್ರ ಎಚ್ಚರ ಆಗ್ತಿತ್ತಂತೆ ಇನ್ಯಾವ ಶಬ್ದವೂ ಕೆಲಸ ಮಾಡ್ತಾ ಇರಲಿಲ್ಲ ಇವನು ಬ್ರಹ್ಮವಿತ್ ವರಿಯಾನ್ ಈ ಮಟ್ಟದಲ್ಲಿ ಅಂದರೆ ಆ ಭಗವದ್ ವಿಚಾರ ಬಂದಾಗ ಮಾತ್ರ ಅವರು ಬಹಿರ್ ಬಹಿರ್ಮುಖರಾಗ್ತಾರೆ ಲೌಕಿಕ ವಿಚಾರ ಬಂದರೆ ಆಗೋದಿಲ್ಲ ನೆಕ್ಸ್ಟ್ ಮುಂದೆ ಎರಡನೆಯವನು ಅಂದ್ರೆ ಈ ಹಿರಿತನದಿಂದ ಬರಬೇಕಿದ್ರೆ ಮೂರನೇ ಅವನು ಅವನು ಬ್ರಹ್ಮವಿದ್ವರ ಅವನು ಯಾರಪ್ಪ ಹೇಗಿರುತ್ತಾನೆ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞನ ಲಕ್ಷಣ ಬಂದಿತ್ತಲ್ಲ ಆ ಸ್ಥಿತಪ್ರಜ್ಞನೇ ಈ ಬ್ರಹ್ಮವಿದ್ ವರ ವರಿಯಾನ್ ಅದನ್ನು ಹೇಳ್ತಾರೆ ಬ್ರಹ್ಮವಿದ್ವರಸ ಸ್ಥಿತ ಕರ್ಮವಶಾತ್ ಸ್ವಯಂ ವ್ಯುತ್ಥಿತ ಸುಖ ದುಃಖಾದಿ ಭಾನಂ ಗೀತಾಸು ಸ್ಪಷ್ಟಂ ಪ್ರತೀಯತೆ ಆ ಬ್ರಹ್ಮ ವರಿಯಾನಾದವನು ಅವನು ಸ್ಥಿತಪ್ರಜ್ಞ ಅವನಿಗೂ ಸಹ ದೇಹಕ್ಕೆ ಬಹಿರ್ಮುಖನಾದಾಗ ಈ ಅಷ್ಟೋ ಎಷ್ಟೋ ನೋವುಗಳು ದುಃಖಾದಿ ಭಾನಂ ಸುಖ ದುಃಖಗಳ ಭಾನ ಆಗತ್ತಂತೆ ಭಾನ ಅಂದರೆ ಅನುಭವಿಸಿದ ನೆನಪು ಅಷ್ಟೇನೆ ಅಷ್ಟೇ ಅದು ನಿಸ್ಸತ್ವವಾಗಿರುತ್ತೆ ಅವನ ವಿಷಯದೊಳಗೆ ಆ ಸುಖ ದುಃಖಗಳು ಅದನ್ನು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆಂದರೆ ಅವನು ಬಹಿರ್ಮುಖನಾಗ್ತಾನೆ ಇನ್ನೊಬ್ಬರತ್ರ ಹತ್ರ ಮಾತನಾಡ್ತಾನೆ ನಡೆದಾಡ್ತಾನೆ ಅನ್ನೋದನ್ನು ಭಗವಂತ ಹೇಳಿದ್ದಾನೆ ಅಲ್ಲಿ ಆ ಶ್ಲೋಕ ನೆನಪಿಗೆ ತಂದ್ಕೊಳ್ಳಿ ಸ್ಥಿತಪ್ರಜ್ಞಸ್ಯ ಕಾಭಾಷಾ ಕಾ ಭಾಷಾ ಪ್ರಶ್ನೆ ಸ್ಥಿತಪ್ರಜ್ಞನ ಭಾಷೆ ಯಾವುದು ಅಂದರೆ ಅವನು ಮಾತನಾಡ್ತಾನೆ ಅಂತ ಆಯ್ತಲ್ಲ ಸಮಾಧಿಸ್ತಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಅವನು ಹೇಗೆ ಮಾತನಾಡ್ತಾನೆ ಕಿಮಾಸೀತ ಅವನು ಹೇಗೆ ಕುಳಿತುಕೊಳ್ತಾನೆ ಪ್ರಜೇತ ಕಿಮ್ ಅವನು ಹೇಗೆ ನಡೆದಾಡ್ತಾನೆ ಅಂದರೆ ಇದೆಲ್ಲ ಬಹಿರ್ಮುಖನಾದ ಈ ಕ್ರಿಯೆಗಳು ಸ್ಥಿತ ಪ್ರಜ್ಞೆಗುಂಟು ಆದ್ರೆ ಮೊದಲು ಇಬ್ಬರು ಇದ್ದಾರಲ್ಲ ಅವರಿಗೆ ಇಲ್ಲ ನೋಡಿ ಈ ಸೂಕ್ಷ್ಮ ಹೇಗಿದೆ ಅಂತ ಹಾಗಾಗಿ ಇವನು ಬ್ರಹ್ಮವಿದ್ ಒರಿಯಾನ್ ಸಾರಿ ಬ್ರಹ್ಮವಿದ್ ವರಹ ಇಂಥವನು ಸ್ಥಿತಪ್ರಜ್ಞ ಮತ್ತೆ ನಾಲ್ಕನೆಯವನು ಹಿರಿತನದಿಂದ ಅಂದರೆ ಹೀಗಿಂದ ಹೋಗಬೇಕಿದ್ರೆ ಮೊದಲಿನವನು ಬ್ರಹ್ಮ ಅಷ್ಟೇ ಅವನು ಅವನು ಹೇಗಿರ್ತಾನೆ ಕೇಳಿದರೆ ಜ್ಞಾನ ಪರಿಪಾಕಾರ್ಥಂ ಸ್ವೀಕೃತ ಸನ್ಯಾಸ ಅವನು ತನ್ನ ಜ್ಞಾನ ಪರಿಪಕ್ವ ಆಗೋದಕ್ಕೆ ಸಾಧನೆ ಮಾಡಬೇಕು ಅಂತೇಳಿ ಶಾಸ್ತ್ರವಿಧಿಯಂತೆ ಸನ್ಯಾಸವನ್ನು ಸ್ವೀಕಾರ ಮಾಡಿದವನು ಅಧ್ಯಯನ ಮಾಡ್ತಾನೆ ಓದ್ತಾನೆ ಅಲ್ಲಿರುವ ವಿಚಾರವನ್ನು ಹೇಳ್ತಾನೆ ಶಿಷ್ಯರನ್ನ ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡ್ತಾನೆ ಯಾರು ಇದಕ್ಕೆ ಉದಾಹರಣೆ ಅಂದರೆ ಯಾಜ್ಞವಲ್ಕ್ಯರು ಜನಕಾದಿಗಳು ಅಂಥವರನ್ನೆಲ್ಲ ಬ್ರಹ್ಮಜ್ಞಾನಿಯನ್ನಾಗಿ ಮಾಡಿದಂಥ ಮಹಾಬ್ರಹ್ಮಜ್ಞಾನಿ ಹೇಳಿ ಕೇಳಿ ಸಂಸಾರ ಉಂಟು ಇಬ್ಬರು ಹೆಂಡತಿಯರು ಇದ್ದರು ಆದರೆ ಜ್ಞಾನಿಗಳು ಈಗ ಒಮ್ಮೆ ವಿಷಯವನ್ನು ಮೆಲುಕಾಕಿ ಬಿಡೋಣ ಬ್ರಹ್ಮವಿತ್ ಬ್ರಹ್ಮವಿತ್ ವರಹ ಬ್ರಹ್ಮವಿದ್ ವರಿಯಾನ್ ಬ್ರಹ್ಮವಿದ್ ವರಿಷ್ಠ ಈ ನಾರಕರಲ್ಲಿ ಪ್ರಾರಬ್ಧ ಕರ್ಮ ಯಾರಿಗೆ ಉಂಟು ಅಂತ ಪ್ರಶ್ನೆ ಅದಕ್ಕೆ ಹೇಳ್ತಾರೆ ಯಾಜ್ಞವಲ್ಕ್ಯಾದಯ ಬ್ರಹ್ಮವಿದ ಅಂತ ಹೇಳಿ ಆದಮೇಲೆ ತಾದೃಶಾನಾಂ ವಿಧಾಂ ಜ್ಞಾನಿಜ್ಞಾಂ ಜ್ಞಾನ ಪ್ರಾರಬ್ಧಯೋಹ ಮಧ್ಯೆ ಪ್ರಾರಬ್ಧಂ ಬಲವತ್ತರಂ ಆ ಮೊದಲನೇ ಅವನಿದ್ದಾನಲ್ಲ ಬ್ರಹ್ಮವಿತ್ ಅವನಿಗೆ ಜ್ಞಾನ ಮತ್ತು ಪ್ರಾರಬ್ಧ ಕರ್ಮ ಎರಡೂ ಸಹ ಇರತ್ತೆ ಜ್ಞಾನಕ್ಕಿಂತ ಪ್ರಾರಬ್ಧ ಕರ್ಮ ಮೂಟೆ ಜಾಸ್ತಿ ಆಗಿರುತ್ತೆ ಅದು ನೋಡ್ತಾನೆ ಅವನು ಮೊನ್ನೆ ಹೇಳಿದ್ದೆ ನಾನು ಈ ಶಬ್ದ ಇವನು ಮೊದಲನೇ ಅವನು ಮೂರ್ ಎರಡು ಮೂರು ನಾಲ್ಕು ಈ ಸ್ಥಾನದಲ್ಲಿರುವವರಿಗೆ ಅದು ಇಲ್ಲ ಹೀಗೆ ಅವನಿಗೆ ಗೊತ್ತಾಗುತ್ತಂದೆ ನನ್ನ ಪ್ರಾರಬ್ಧ ಕರ್ಮ ಇನ್ನೂ ಸಹ ಅದು ಬಲವಾಗಿದೆ ಇನ್ನು ಆ ಮೂಟೆ ಸೌದಿಲ್ಲ ಅಂತ ತಸ್ಯ ಪ್ರಾರಬ್ಧ ಕರ್ಮಣ ಭೋಗೇನ ಕ್ಷಯ ನಾಶ ಹಾಗಿದ್ರೆ ಈ ಪ್ರಾರಬ್ಧ ಕರ್ಮವನ್ನು ಭೋಗಿಸಿ ಕ್ಷಯಿಸಿಕೊಳ್ಳುವನು ಯಾರು ಅಂದರೆ ಮೊದಲನೇವನು ಅಂತಹ ಬ್ರಹ್ಮ ವಿತ್ ಇನ್ನು ಮುಂದೆ ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇದೆ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಆ ಶಬ್ದನ್ನ ನಾವು ಯಾರನ್ನು ಗ್ರಹಿಸಬೇಕು ಬ್ರಹ್ಮ ವಿತ್ತನ್ನು ಗ್ರಹಿಸಬೇಕೆ ಅಷ್ಟೇ ಹೊರ್ತನು ಬ್ರಹ್ಮವಿದ್ ವರ ಅಲ್ಲ ಬ್ರಹ್ಮವಿದ್ ವರಿಯಾನಲ್ಲ ಬ್ರಹ್ಮವಿದ್ ವರಿಷ್ಠನಂತು ಅಲ್ವೇ ಅಲ್ಲ ಅದನ್ನು ಈ ಶ್ಲೋಕ ಹೇಳುತ್ತೆ ಪ್ರಾರಬ್ಧಂ ಬಲವತ್ತರಂ ಖಲು ವಿದಾಮ್ ಅಂತ ಶಬ್ದ ಉಂಟು ವಿದಾಮ್ ಅಂದರೆ ಬ್ರಹ್ಮವಿದಾಮ್ ಅಂತ ಮೊದಲನೇ ಆ ಗುಂಪಿನಲ್ಲಿ ಬರುವಂತಹ ಜ್ಞಾನಿಗಳಿಗೆ ಪ್ರಾರಬ್ಧ ಕರ್ಮ ಉಂಟು ಅವನಿಗೆ ತಸ್ಯ ಭೋಗೇನ ಕ್ಷಯ ಅವನು ಅನುಭವಿಸಿ ಅದನ್ನು ಸರಿಸಿಕೊಳ್ಳಬೇಕು ಯಾವುದರಿಂದ ಕೇಳಿದರೆ ಸಮ್ಯ ಜ್ಞಾನ ಹುತಾಶನೇನ ಆ ಆತ್ಮಜ್ಞಾನ ಎನ್ನುವಂತಹ ಬೆಂಕಿಯಿಂದ ತನ್ನ ಪ್ರಾರಬ್ಧ ಕರ್ಮ ಎನ್ನುವಂತಹದ್ದನ್ನು ಸುಟ್ಟು ತೆಗಿತಾನೆ ಬರೇ ಪ್ರಾರಬ್ಧ ಕರ್ಮ ಅಷ್ಟೇ ಅಲ್ಲ ಸಂಚಿತ ಒಂದು ಶಬ್ದ ಉಂಟು ನೋಡಿ ಅವನು ಪ್ರಾಕ್ ಸಂಚಿತ ಜ್ಞಾನದಿಂದಲೇ ಹಿಂದಿನ ಕರ್ಮ ಸಂಚಿತ ಕರ್ಮ ಮತ್ತೆ ಆಗಾಮಿನಿ ಹಾಗಿದ್ರೆ ಇದನ್ನ ಹೇಗೆ ನಡೀತಾ ಪಡಿತಾನೆ ಅಂತಂದ್ರೆ ಬ್ರಹ್ಮ ಮುಂದೆ ಮೂರನೇವರು ಬ್ರಹ್ಮವಿದ್ ವರಿಯಾನ್ ಮತ್ತೆ ಬ್ರಹ್ಮವಿದ್ ವರ ಮತ್ತೆ ವರಿಯಾನ್ ವರಿಷ್ಠ ಈ ಮೂರು ಜನರ ವಿಚಾರವನ್ನು ಮುಂದಿನ ಹೇಳುತ್ತೆ ಬ್ರಹ್ಮಾತ್ಮೈಕ್ಯಮೇಕ್ಷ ತನ್ಮಯತೆಯ ನಾನು ಈ ಆತ್ಮ ಬ್ರಹ್ಮವೇ ಆಗಿದೆ ಅಂತ ಎರಡನ್ನೂ ಸಹ ಅಭೇದ ಬುದ್ಧಿಯಿಂದ ನೋಡ್ತಾ ಸದಾ ಅದನ್ನೇ ಅನುಭವಿಸ್ತಾ ಇರುವಂಥವ್ರು ಇದ್ದಾರಲ್ಲ ಮುಂದಿನ ಮೂವರು ಅವರಿಗೆ ಏ ಸರ್ವದಾ ಸಂಸ್ಥಿತಾ ಸದಾ ಇರ್ತಾರಲ್ಲ ತ್ರಿತಯಂ ನಹಿ ಅವರಿಗೆ ಸಂಚಿತ ಕರ್ಮ ಮೊದಲೇ ಹೋಯಿತು ಮತ್ತೆ ಆಗಾಮಿ ಕರ್ಮ ಸಂ ಮುಟ್ಟೋದಿಲ್ಲ ಅಂಟೋದಿಲ್ಲ ಪ್ರಾರಬ್ಧ ಕರ್ಮವೂ ಇಲ್ಲ ನಾನೊಂದು ಸಂಶಯದ ಬೀಜ ಬಿತ್ತಿಟ್ಟಿದ್ದೆ ಆವಾಗ ಪ್ರಾರಬ್ಧ ಕರ್ಮೂ ಇಲ್ಲದೇ ಇದ್ರೆ ಅವರು ಬದುಕೋದಕ್ಕೆ ಆಧಾರವಾದದ್ದಾದರೂ ಹೇಗ್ರಿ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಅವರಿಗೆ ಈ ಮೂರು ತರಹದ ಕರ್ಮವೂ ಸಹ ಇಲ್ಲ ಆದರೆ ಆ ಕರ್ಮದ ಒಂದು ಸಣ್ಣ ಸಂಸ್ಕಾರ ಉಳಿದಿರುತ್ತಂತೆ ಹೌದಾ ಅಲ್ವಂತ ಸಣ್ಣ ಸಂಸ್ಕಾರ ಪೂರ್ತಿ ಸುಟ್ಟು ಹೋಗ್ಬಿಟ್ಟಿದೆ ಅದು ಆದರೂ ಸಹ ಒಂದು ಚೂರು ಕೆಲಸ ಮಾಡುತ್ತೆ ಹೇಗೆ ಅಂದರೆ ಒಂದು ಉದಾಹರಣೆ ಕೊಡ್ತೇನೆ ಇಲ್ಲೊಂದು ಅಕ್ಷರಗಳು ಮುದ್ರಣವಾದಂತಹ ಪೇಪರ್ ಇದೆ ಅದನ್ನು ಸುಟ್ಬಿಡೋಣ ಈಗ ಪೇಪರ್ ಸುಟ್ಟಿದ್ದು ಹೌದಾ ಅಲ್ವಾ ನಾವು ಅದು ಸ್ವಲ್ಪ ನೋಡಿ ಮುಟ್ಟಬೇಡಿ ಅಕ್ಷರ ಕಾಣುತ್ತಾ ಇಲ್ವ ದಟ್ ಈಸ್ ಕಾಲ್ಡ್ ಸಂಸ್ಕಾರ ಸುಟ್ಟು ಹೋದ ಅಕ್ಷರ ಹಾಗೆ ಅಂತ ಎತ್ಕೊಳ್ಳೋಣ ಅದನ್ನು ಪುಸ್ತಕ ಮಾಡೋಣ ಅಂದರೆ ಆಗೋದಿಲ್ಲ ಪೂರ್ತಿ ಸುಟ್ಟೋಗಿರುತ್ತದೆ ಆದರೆ ಏನೂ ಕೆಲಸ ಆಗೋಲ್ಲ ಆದರೆ ಒಂದಿಷ್ಟು ಅಕ್ಷರ ಓದೋದಕ್ಕೆ ಆಗತ್ತೆ ಹೀಗೆ ಈ ಮೂವರು ಆ ಪ್ರಾರಬ್ಧ ಕರ್ಮ ನಶಿಸಿ ಹೋಗಿರ್ತದೆ ಅದರ ಸಂಸ್ಕಾರದಿಂದ ಎಲ್ಲೋ ಹೌದಾ ಅಲ್ಲೋ ಹೌದಾ ಅಲ್ಲೋ ಅನ್ನೋ ಥರ ಅವರ ದೇಹ ಇರುತ್ತೆ ಅದಕ್ಕೋಸ್ಕರ ಎಲ್ಲವೂ ಸಹ ಇನ್ನೊಬ್ಬರ ಪ್ರೇರಣೆಯಿಂದ ಆಗ್ತಾ ಇರುತ್ತೆ ಅಲ್ಲಿಗೆ ನಂತರದ ಮೂವರಿಗೆ ಇಲ್ಲ ಮೊದಲನೇವನಿಗೆ ಉಂಟು ಬ್ರಹ್ಮವಿತ್ತಾದವನಿಗೆ ಅವನು ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು ಮಧ್ಯೆಯಲ್ಲಿ ಒಂದು ವಿಚಾರ ಬಹಳ ಅದ್ಭುತವಾದ ಮಾತನ್ನು ಹೇಳುತ್ತೆ ಶ್ರುತಿ ಮಾತೆ ಈ ಜ್ಞಾನಿಯಾದವನ ಸಂಚಿತ ಕರ್ಮ ಜ್ಞಾನದಿಂದ ನಾಶ ಆಗತ್ತೆ ಅಂತ ಜ್ಞಾನಾಗ್ನೆಯಿಂದ ಸುಟ್ಟು ಹೋಗತ್ತೆ ಅಂತ ನಾನು ಮೊನ್ನೆಯಿಂದಲೇ ಹೇಳ್ತಾ ಬಂದೇನೆ ಎಲ್ಲ ಗ್ರಂಥಗಳು ಹಾಗೆ ಹೇಳ್ತೇವೆ ಆ ಕರ್ಮಗಳು ಸುಟ್ಟು ಹೋಗೋದಕ್ಕೆ ಅವು ಏನು ನಮ್ಮ ಕಣ್ಣಿ ಕಾಣುವಂಥ ಕಟ್ಗೆ ಕೊಲ್ಲ ಉರುವಲ್ಲ ಅವು ಅಲ್ವಾ ಹಾಗಾಗಿ ಮಾಡಿದ ಕರ್ಮ ಫಲ ಕೊಡಲೇಬೇಕಲ್ವಾ ಕರ್ಮದ ಸಿದ್ಧಾಂತ ಏನು ಅಂದರೆ ಅದು ನಾಶ ಆಗುತ್ತೆ ಅಂತ ಜ್ಞಾನದಿಂದ ಹೇಳಿದ್ರು ಸಹ ಅದಕ್ಕೊಂದು ವ್ಯವಸ್ಥೆ ಏನು ಪ್ರಶ್ನೆ ಅದಕ್ಕೆ ಶ್ರುತಿ ಹೇಳುತ್ತೆ ಏನು ಅಂದರೆ ತಸ ಪುತ್ರ ದಾಯ ಮುಪಾಂತಿ ಸಹೃದ ಸಾಧು ಕೃತ್ಯ ದ್ವಿಷಂತಃ ಪಾಪಕೃತ್ಯಂ ಆ ಜ್ಞಾನಿಯಾದವನಿಗೆ ಅಕಸ್ಮಾತ್ ಅವನ ಗೃಹಸ್ಥನಾಗಿ ಈ ಮಟ್ಟಕ್ಕೆ ಹೋದದ್ದಿದ್ದರೆ ಅವನಿಗೆ ಮಕ್ಕಳಿದ್ದರೆ ಅಪ್ಪನ ಆಸ್ತಿಯಲ್ಲಿ ಮಕ್ಕಳು ಪಾಲ್ ಕೇಳ್ತಾರ ಇಲ್ವಾ ಕೇಳ್ತಾರೆ ಅಲ್ವಾ ಪಿತ್ರಾರ್ಜಿತ ಆಸ್ತಿ ನನ್ನ ಹಕ್ಕು ಅಂತ ಹೇಳ್ತಾರಲ್ಲ ಧ್ವನಿ ಎತ್ತಿಸಿಕೊಂಡು ಹಾಗೆಯೇ ಅವನ ಕರ್ಮವನ್ನು ಆ ಸಂಚಿತ ಕರ್ಮವನ್ನ ಅವನ ಮಕ್ಕಳು ಹಂಚಿಕೊಳ್ಳುತ್ತಾರೆ ಇಲ್ರಿ ಅವನಿಗೆ ಮದುವೆನೇ ಆಗಿಲ್ಲ ರೀ ನೇರವಾಗಿ ತುರಿ ಆಶ್ರಮಕ್ಕೆ ಹೋಗಿದ್ದಾನೆ ಅವನು ಸಾಧನಾ ಕಾಲದಲ್ಲಿ ತನ್ನ ಶಿಷ್ಯರಿಗೆ ಪಾಠ ಹೇಳಿರ್ತಾನೋ ಇಲ್ವಾ ಶಿಷ್ಯರು ಮಕ್ಕಳಿಗೆ ಸಮಾನ ಹೌದಾ ಅಲ್ವಾ ಅವರು ಅವನ ಕರ್ಮವನ್ನ ಹಿಡಿತಾರೆ ಪಾಲು ಹಿಡಿತಾರೆ ಪಾಲು ಪಡ್ಕೊಳ್ತಾರೆ ಅದರೊಳಗೆ ಆಯಿತು ಮತ್ತೆ ಅವನಿಗೆ ಸ್ನೇಹಿತರು ಇದ್ದೋ ಇಲ್ವ ಒಂದು ಕಾಲದೊಳಗೆ ಆ ಸ್ನೇಹಿತರು ಸುಹೃದ ಸಾಧು ಕೃತ್ಯ ಸ್ನೇಹಿತರು ಅವನ ಪುಣ್ಯ ಕರ್ಮವನ್ನ ತಗೊಳ್ತಾರಂತೆ ಯಾರು ಅವನನ್ನು ನಿಂದಿಸ್ತಾರೋ ಪಾಪ ಕೃತ್ಯ ಅವನು ಪಾಪ ಕರ್ಮ ಮಾಡಿದ್ದನ್ನೆಲ್ಲ ಸಂಚಿತ ಕರ್ಮ ಇರುತ್ತಲ್ಲ ಅದನ್ನೆಲ್ಲ ಕೇಳಿದರೆ ಅವನನ್ನು ದ್ವೇಷಿಸುವವರು ನಾನು ನಿನ್ನೆ ದಿವಸ ಒಂದು ಮಾತು ಹೇಳಿದ್ದೆ ನಮ್ಮ ದೇಶದಲ್ಲಿ ಜ್ಞಾನಿಗಳನ್ನು ಯಾರನ್ನೂ ಬಿಡಲಿಲ್ಲ ಅಂತ ಶಂಕರ್ ನಿಂದಿಸ್ರು ಪರಮವಸರನ್ನು ನಿಂದಿಸಿದ್ರು ರಮಣನ ನಿಂದಿಸಿದರು ಮತ್ತೆ ಪ್ರಾತಸ್ಮಣ್ಯ ಅಂತಹ ಈ ಗುರುಗಳನ್ನು ನಿಂದಿಸಿದ್ರು ಎಲ್ಲ ನಿಂದಿಸಿದರು ಎಲ್ಲರೂ ನಿಂದಿಸಿದರು ನಿಂದಿಸಿದವರಿಗೆಲ್ಲರಿಗೂ ಸಹ ಬಂದಿದ್ದೇನೋ ಬಂದಿದ್ದೇನೋ ಪಾಪಕೃತ್ಯ ಅದಕ್ಕೋಸ್ಕರ ಜ್ಞಾನಿಯನ್ನು ನಾವು ಇಟ್ಕೊಂಡು ಮಾತನಾಡಬೇಕಿದ್ರೆ ಅವರನ್ನು ನಿಂದಿಸಬೇಕಿದ್ರೆ ನಿಂದಿಸುವ ಕೆಲಸಕ್ಕೆ ಹೋಗಲೇಬಾರ್ದು ಹೋದರೆ ನಾವು ಅವನು ಪಾಪಕೃತ್ಯವನ್ನು ಹಂಚ್ಕೊಳ್ಳೋದಕ್ಕೆ ಕೈಚಾಚಿದ್ದೇವೆ ಅಂತ ಅರ್ಥ ನಂದಲ್ಲ ಮಾತು ಶ್ರುತಿ ಏನು ಹೇಳುತ್ತೋ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ವೇದಾಧ್ಯಯನ ಮಾಡಿದವರಿಗೆ ನನ್ನ ಮಾತು ಸ್ಪಷ್ಟ ಆಗುತ್ತೆ ಪ್ರಾಯಶಃ ಸ್ಪಷ್ಟ ಅಷ್ಟೇ ಅಲ್ಲ ಎಲ್ಲೋ ಒಂದು ಕಡೆ ಹೃದಯ ಕಲಕಿಬಿಡುತ್ತೆ ಹೀಗೆ ಆ ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮಗಳು ಅಂಟೋದಿಲ್ಲ ಅಂದರೆ ಈ ರೀತಿಯಾಗಿ ಅದನ್ನು ಅವನು ಕಳ್ಕೊಳ್ತಾನೆ ಅಂತ ಭಗವತ್ಪಾದರು ಇಲ್ಲಿ ಹೇಳ್ತಾರೆ ಇದನ್ನೇ ಆ ಉಪದೇಶ ಪಂಚರತ್ನ ನಾನು ಹೇಳಿದ್ನಲ್ಲ ಐದೇ ಶ್ಲೋಕ ನಲವತ್ತು ಉಪದೇಶಗಳಿವಂತೆ ಕೊನೆಯ ಪದ್ಯದಲ್ಲಿ ಎಂಟು ಉಪದೇಶಗಳಿವೆ ಬಹಳ ಸುಂದರವಾದಂತಹ ಪದ್ಯಗಳು ವೇದೋ ನಿತ್ಯಮಧೀಯತಾಂ ತದಿತಂ ಅಂತ ಪ್ರಾರಂಭ ಆಗುತ್ತೆ ಅದು ಕೊನೆಯ ಶ್ಲೋಕ ಏಕಾಂತ ಸುಖಮಾಸ್ಯತಾಂ ಪರತರೆ ಚೇತಮಾಧೀಯತಾ पूर्णात्मा सु समीक्षताम् जगदिदम् तद्बाधितम् दृश्यताम् प्राकरम् अप्रविलाप्यताम् चितिबलान्नाप्युत्तरैश्लिष्यताम् प्रारब्धन्तु इह भुज्यताम् प्रारब्धन्तु इह भुज्यताम् ಅಥ ಪರ ಒಂದೊಂದು ಸಾಲಲ್ಲಿ ಎರಡೆರಡು ಉಪದೇಶ ಒಂದು ಸಲ ವಿಚಾರ ಮಾಡಬಹುದು ಯಾಕಂದ್ರೆ ಇದಕ್ಕೆ ಮಾತು ಇಲ್ಲಿ ಬಂದಿದ್ದರಿಂದ ನೋಡುವವರ ದೃಷ್ಟಿಯಲ್ಲಿ ಒಂದು ಸಾಮಾನ್ಯ ಸ್ತೋತ್ರ ಕಾಣ್ರಿ ಆ ಜ್ಞಾನಿಗಳ ಹೃದಯ ವೈಶಾಲ್ಯ ಹೇಗಿರುತ್ತೆ ಕೇಳಿದರೆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಏನು ಹೇಳಿದರು ಅದನ್ನು ತಮ್ಮ ಭಾಷ್ಯದಲ್ಲಿ ಸೆರೆ ಹಿಡಿದರು ಆದರೆ ಇದನ್ನು ಎಲ್ಲರೂ ಓದಿ ಅರ್ಥ ಮಾಡಿಕೊಳ್ಳಲಾರರು ಅಂತ ಅದನ್ನೇ ತಮ್ಮ ಪ್ರಕರಣ ಗ್ರಂಥದಲ್ಲಿ ಕಟ್ಟಿಕೊಟ್ರು ಇದನ್ನೂ ಎಲ್ಲರೂ ಓದಲಾರರು ಅಂತ ಸಾಮಾನ್ಯ ಸ್ತೋತ್ರ ಮಂದಾಧಿಕಾರಿಗಳಿಗೆ ಅಂತ ಪ್ರಸಿದ್ಧವಾದ ಸ್ತೋತ್ರ ಸಾಹಿತ್ಯದಲ್ಲಿ ಅದೇ ವಿಚಾರವನ್ನು ಹೇಳ್ತಾರೆ ನಾನು ಸಾಮಾನ್ಯ ಒಂದು ಉದಾಹರಣೆ ಕೊಡ್ತೇನೆ ಈ ಹಿಮಾಲಯದಿಂದ ಮಹಾಮಹಾ ನದಿಗಳು ಹರಿತವೆ ಸಾಮಾನ್ಯ ನದಿಗಳು ಹರಿತವೆ ಕಿರುಝರಿಗಳು ಹರಿದು ಬರ್ತವೆ ಹಾಗೆ ಭಗವತ್ಪಾದರ ಆ ಬುದ್ಧಿ ಗುಹೆಯಿಂದ ಮೂರು ತರಹದ ನದಿಗಳು ಹರಿದು ಬಂದು ಏನು ಅಂದರೆ ಅವರ ಪ್ರಸ್ಥಾನತ್ರಯ ಭಾಷ್ಯ ಎನ್ನುವಂಥ ಮಹಾನದಿಗಳು ಇವು ಹೇಗೆ ಅಂದರೆ ಭೋರ್ಗರಿತವೆ ಇವು ಅಲ್ಲಿ ಸ್ನಾನ ಮಾಡಲಿಕ್ಕೆ ಹೋದರೆ ಎಲ್ಲರೂ ಸ್ನಾನ ಮಾಡ್ಲಿಕ್ಕೆ ಆಗೋಲ್ಲ ನೀವು ಹರಿದ್ವಾರದಲ್ಲಿ ಹೋಗಿ ಗಂಗೆಯಲ್ಲಿ ನಾನು ಇಳಿತೇನೆ ಅಂದರೆ ಆ ಹಿಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇದ್ದರೆ ಮಾತ್ರ ಚೈನ್ ಇದ್ದರೆ ಮಾತ್ರ ಮುಟ್ಬಹುದೇ ಅಷ್ಟೇ ಹೊರತು ಅಲ್ಲದಿದ್ದರೆ ಮತ್ತೆ ಇಳಿದ್ರೆ ವಾಪಸ್ ಬರ್ತೇನೆ ಅಂತ ಗ್ಯಾರಂಟಿ ಇಲ್ಲ ಆ ಪ್ರವಾಹ ಅಷ್ಟು ರಭಸ ಅದು ಅಲ್ವಾ ಇದೇ ಗಂಗೆಯನ್ನು ಇದೇ ಅಧ್ಯಾತ್ಮ ಗಂಗೆಯನ್ನು ಪ್ರಕರಣ ಗ್ರಂಥಗಳು ಎನ್ನುವಂತಹ ವಿವೇಕ ಚೂಡಾಮಣಿ ಆತ್ಮಬೋಧ ವಾಕ್ಯವೃತ್ತಿ ಉಪದೇಶ ಶತಶ್ಲೋಕಿ ದಕ್ಷಿಣಾಮೂರ್ತಿ ಸ್ತೋತ್ರ ಮೊದಲಾದಂತಹ ಗ್ರಂಥಗಳಲ್ಲಿ ತುಂಬಿಕೊಟ್ಟರು ಇಲ್ಲ ಸಾಮಾನ್ಯ ಜನರು ಇಳಿದು ಸ್ನಾನ ಮಾಡಬಹುದು ಸ್ವಲ್ಪ ಮೇಲೆ ಹೃಷಿಕೇಶಕ್ಕೆ ಹೋದರೆ ಅಲ್ಲಿ ಸಾಮಾನ್ಯ ಜನರು ಸೈರಲ್ಲಿ ಸ್ನಾನ ಮಾಡಬಹುದು ಮತ್ತೆ ಇಲ್ಲೂ ಕಷ್ಟವಾ ಅನ್ ಕೆಲಸ ಮಾಡಿ ಪರ್ವತದಿಂದ ಬೀಳ್ತಾ ಇದೆ ಝರಿ ಝರಿ ಝರಿಯಾಗಿ ನೀವು ಅಲ್ಲಿ ಕೆಳಗೆ ಇಳಿಯೋದಿಲ್ಲ ಸುಮ್ಮನೆ ಭೂಮಿ ಮೇಲೆ ಬೀಳುತ್ತೆ ಹೋ ನಿಂತ್ಕೋಬಿಡಿ ಸ್ತೋತ್ರ ಸಾಹಿತ್ಯ ಜರಿ ಜರಿ ಜರಿಯಾಗಿ ಬೀಳುತ್ತೆ ಅದು ಕವಲು ಕವಲಾಗಿ ಅಲ್ಲಿ ಹೋಗಿ ತಲೆ ಕೊಡ್ರಿ ಹೊರಗಿನ ತಲೆ ಅಲ್ಲ ಒಳಗಿನ ತಲೆ ಅಲ್ಲೂ ಸಹ ಇದೆ ಮೂರು ಕಡೆಗೆ ಸಿಗುವುದು ಸಹ ಒಂದೇ ಜಲ ಏಕಾತ್ಮತಾ ಸಲೀಲ ಅದನ್ನ ಈ ಸ್ತೋತ್ರ ಸಾಹಿತ್ಯದಲ್ಲಿ ಕಟ್ಟಿಕೊಡ್ತಾರೆ ನಿಮ್ಗೆ ನೋಡಿ ಅಪ್ಪಟ ವೇದ ಅಂತ ಏನ್ ಹೇಳ್ತಾರೆ ಅಂದರೆ ಹಿಂದೆ ಹಿಂದಿನ ಶ್ಲೋಕದಲ್ಲಿ ಒಂದು ಮಾತು ಬಂದಿತ್ತು ನತು ವಾಕ್ಯಂ ಸಮುಚ್ಚಾರ್ಯತಾಂ ವ್ಯರ್ಥವಾಗಿ ಮಾತನಾಡಬೇಡ ಅಂತ ಯಾಕೆ ಕೇಳಿದರೆ ವ್ಯರ್ಥವಾಗಿ ಮಾತನಾಡಿದರೆ ವ್ಯರ್ಥವಾಗಿ ಮಾತನಾಡಿ ಅಂದರೆ ಈಗ ನಾವು ಹೋಗ್ತಾ ಹೋಗ್ತಾ ಹರಡ್ತಾ ಹರಡ್ತಾ ಹೋಗ್ತೇವಲ್ಲ ಅಲ್ವಾ ಸುಮ್ಮನೆ ಕಂಡ ತಕ್ಷಣ ಏನು ಮಾತನಾಡೋಕ್ಕೆ ವಿಷಯ ಇರಲ್ಲ ಎತ್ಕೊಳ್ತಾನೆ ಕೇಳಿ ಕಾಫಿ ಆಯಿತಾ ಅಂತ ಕೇಳುವ ಸಮಯನೇ ಅಲ್ಲ ಅಕಸ್ಮಾತ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ ತಕ್ಷಣ ಹೋಗಿ ಕುಡಿಸ್ತೀರಾ ವಿಚಾರ ಮಾಡಿ ಹಾಗಿದ್ರೆ ಏನು ಏನು ಕೇಳಬೇಕು ಹಾಂ ಏನಾದ್ರು ಅಧ್ಯಾತ್ಮ ಗ್ರಂಥ ಓದ್ತಿದ್ದೀರಾ ಇದನ್ನ ಕೇಳೋಣ ಕೇಳೋದಿಲ್ಲ ನಾವು ಯಾಕೆಂದ್ರೆ ನಾಳೆಯಿಂದ ನಮ್ಮ ಜೊತೆಯವರು ಬರದೇ ಇದ್ರೆ ರೀ ಅವ್ರ ಜೊತೆ ಸೇರ್ಬೇಡ್ರಿ ಇಂಥದ್ದೆಲ್ಲ ಕೇಳ್ತಾರೆ ಅವರು ಅಂತ ಕಾಫಿ ಆಯ್ತಾ ಪರವಾಗಿಲ್ಲ ಊಟ ಚೆನ್ನಾಗಿತ್ತ ಗೃಹ ಪ್ರವೇಶಕ್ಕೆ ಹೋಗಿದ್ರಂತೆ ಅಲ್ವಾ ಇವೆಲ್ಲ ನತು ವೃತ್ತ ವಾಕ್ಯಂ ಸಮುಚ್ಚಾರ್ಯತ ವ್ಯರ್ಥವಾದ ಮಾತಲ್ವಾ ಅಕಸ್ಮಾತ್ ಅವ್ರ ಮೇಲೆ ಊಟ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ ನಾನು ನೀವು ಹೋಗಿ ಅದನ್ನು ಸರಿ ಮಾಡೋಕ್ಕಾಗತ್ತ ಹಾಗಿದ್ರೆ ಏನು ಕೇಳಬೇಕು ಊಟದ ಬಗ್ಗೆ ಪ್ರಶ್ನೆ ಕೇಳೋದು ತಪ್ಪ ವ್ಯವಹಾರ ಅಲ್ಲ ಕೇಳಿದರೆ ಅದು ರುಚಿಯಾಗಿತ್ತ ಕೇಳಬೇಡ್ರಿ ಹೊಟ್ಟೆ ತುಂಬ ಊಟ ಮಾಡಿದ್ರ ಅಂತ ಕೇಳಿ ಹೋದದ್ದು ನಾಲಿಗೆಗೆ ರುಚಿಯನ್ನು ಅಭ್ಯಾಸ ಮಾಡಿಸೋದಕ್ಕಲ್ಲ ಹಸಿವನ್ನು ತೀರಿಸಿಕೊಳ್ಳೋದಕ್ಕೆ ಇಷ್ಟೇ ವ್ಯತ್ಯಾಸ ನಂತರದ್ದು ವೇದ ಅಂತ ಮೊದಲನದ್ದು ಚಾಪಲ್ಯ ಅಲ್ವಾ ಅದಕ್ಕೋಸ್ಕರ ವ್ಯರ್ಥವಾಗಿ ಮಾತನಾಡಬೇಡ ಅಂದರೆ ಹತ್ತಾರು ಜನರ ಜೊತೆಗೆ ಮಿಂಗಲ್ ಆಗಬೇಡ ಇದನ್ನು ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಏಕೆನ ಕೇಳಿದರೆ ಸಾಧ್ಯವಾದಷ್ಟು ನೀನು ಏಕಾಂತಲ್ಲಿರು ಮಿಂಗಲ್ ಆಗ್ಲಿಕ್ಕೆ ಹೋಗ್ಬೇಡ ಮಿಂಗಲಾದ ಏನಾಗುತ್ತೆ ವ್ಯರ್ಥವಾದ ಮಾತು ಹಾಳು ಹರಟೆ ಅದಕ್ಕಿಂತ ಜಾಸ್ತಿ ಚಾಡಿ ಚಕ್ಕಂದ ಅಸೂಯೆ ತಮೋ ಗುಣವೇ ಹೆಚ್ಚು ರಜೋ ಗುಣ ಮತ್ತು ಸ್ವಲ್ಪ ಜಾಸ್ತಿ ಸತ್ವಗುಣದ ವಿಚಾರ ಬರೋದೇ ಇಲ್ಲ ಅಲ್ಲಿ ಆದ್ದರಿಂದ ಇನ್ನೊಬ್ಬರ ಜೊತೆ ಮಿಂಗಲ್ ಆಗಿ ವ್ಯರ್ಥವಾಗಿ ಮಾತನಾಡಬೇಡ ಅಲ್ರಿ ಭಾಳ ಕಷ್ಟವಲ್ರಿ ಹಾಗಿದ್ರೆ ಏನ್ರಿ ಮಾಡೋದು ಅಂತ ಶಿಷ್ಯ ಕೇಳಿದ್ರೆ ಅದು ಉತ್ತರ ಹೇಳ್ತಾರೆ ಏಕಾಂತೆ ಸುಖಮಾಸ್ಯತಾಂ ಆ ಕೊನೆಯ ಮಾತಿಗೆ ಉತ್ತರವಾಗಿ ಈ ಉಪದೇಶ ಏಕಾಂತದಲ್ಲಿ ಇರೋ ಸುಖಮಾಸ್ಯತಾಂ ಸುಖವಾಗಿರು ಬಹಳ ಕಷ್ಟ ನಮಗೆ ಒಂದು ತಾಸು ಮನೆಯಲ್ಲಿ ಒಬ್ಬರೇ ಇರೋದು ಅಂದರೆ ಅದರಂತಹ ಪನಿಷ್ಮೆಂಟ್ ಇನ್ನೊಂದಿಲ್ಲ ಕಣ್ರಿ ತಕ್ಷಣ ವಿಚಾರ ಮಾಡ್ತೇವೆ ಏನಾದ್ರು ಕಾರ್ಯಕ್ರಮ ಬಂತ ಹೇಗೆ ಟಿ ವಿಯಲ್ಲಿ ನಮಗೆ ಬೇಕು ಜೊತೆಗೆ ಯಾರೋ ಒಬ್ಬರು ಅದು ಇಲ್ವಾ ಮೊಬೈಲ್ ತೊಗೊಳೋದು ಯಾರೂ ಫೋನ್ ಮಾಡಲಿಲ್ಲ ನಾನೇ ಮಾಡ್ಬಿಡೋಣ ಅಂತ ಅಲ್ವಾ ಆಮೇಲೆ ಮಾತಾಡೋಕೆ ಬೇಡ ಒಂದು ಎಸ್ ಎಮ್ ಎಸ್ ಯಾರು ಕಳಿಸೋಣ ನಮಗೆ ನಾವೇ ಡಿಸ್ಟರ್ಬ್ ಏನು ಬೇಕೋ ಎಲ್ಲ ಮಾಡ್ಕೊಳ್ತೇವೆ ನಮಗೆ ಅಂತ ಸಾರಿ ನಾನು ನಂದೇ ಉದಾಹರಣೆ ಕೊಡ್ತಾ ಇದ್ದೇನೆ ಅಂತ ಅಂದ್ಕೋಬಿಡಿ ನಿಮ್ಮದಲ್ಲ ಇದು ಬೇಜಾರು ನನಗೆ ಇದ್ರ ಬಗ್ಗೆಲ್ಲ ತುಂಬ ಪಶ್ಚಾತ್ತಾಪ ಉಂಟು ಹೀಗೆ ಅಂತ ಯಾಕೆಂದ್ರೆ ಈ ಕೆಲವು ಜನರ ಪರಿಸ್ಥಿತಿ ಹೇಗಿದೆ ಕೇಳಿದ್ರೆ ನಾನು ಎರಡು ಹೊತ್ತು ಊಟನಾರು ಬಿಟ್ಟೇನು ಫೋನ್ ಇಲ್ದಿರ್ ಬದುಕೋಕ್ಕಾಗೋಲ್ಲ ಅಂತ ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ ನಾವು ಅಷ್ಟರ ಮಟ್ಟಿಗೆ ಅಡಿಕ್ಷನ್ ಒಂದು ರೀತಿಯಲ್ಲಿ ಮತ್ತೆ ನಾವೇ ನಾಲ್ಕು ಜನರ ಜೊತೆಗೆ ಹುಡ್ಕೊಂಡು ಹೋಗೋದು ಮಾತನಾಡೋದು ನಮಗೆ ವಾಕಿಂಗ್ ಹೋಗಬೇಕು ಅಂದ್ರೆ ನಾಲ್ಕು ಜನ ಬೇಕೇ ಬೇಕು ಅದೇ ನಮ್ಮ ಕಾಲು ವಾಕ್ ಮಾಡೋದೇ ಇಲ್ಲ ಅದು ಯಾಕೆಂದ್ರೆ ಈ ಬಾಯಿಗೂ ವಾಕ್ ಆಗ್ಬೇಕು ನೋಡಿ ಅದಕ್ಕೋಸ್ಕರ ಏಕಾಂತೇ ಸುಖಮಾಸ್ಯತ ಅರತಿರ್ ಜನ ಸಂಸದಿ ಭಗವಂತನ ಮಾತು ಜನ ಸಂಸದಿಯಲ್ಲಿ ನಿನಗೆ ರತಿ ಬೇಡ ಅರತಿ ಅಂತ ಅದೇ ಮಾತನ್ನ ಇಲ್ಲಿ ಹೇಳ್ತಾರೆ ಈಗ ಶಿಷ್ಯ ಪ್ರಶ್ನೆ ಕೇಳ್ತಾನೆ ಅಲ್ಲ ಏಕಾಂತ ಮಾತ್ರಕ್ಕೆ ನಾನು ಸುಖವಾಗಿರ್ತೇನೆ ಅಂತ ಏನು ಗ್ಯಾರಂಟಿ ಗುರುಗಳೇ ಹಿಂದಿ ಯಾವುದೋ ನೋಡಿದ ವಿಚಾರವೇ ಮತ್ತೆ ಮತ್ತೆ ಮನಸ್ಸಿಗೆ ಬಂದಿರಾಚಿತ ಇದ್ರೆ ಈ ಏಕಾಂತ ಅದೊಂಥರ ನ್ಯೂಟ್ರಲ್ ಅದು ಒಳ್ಳೆಯದಕ್ಕೂ ಪೂರಕ ಕೆಟ್ಟದಕ್ಕೂ ಪೂರಕ ಅಧ್ಯಾತ್ಮ ದಾರಿಯಲ್ಲಿ ಸಾಗುವ ಹೋಗುವವನಿಗೆ ಅಧ್ಯಾ ಏಕಾಂತ ಪೂರಕ ಆದರೆ ಕೆಟ್ಟ ವಿಚಾರ ಮಾಡುವವನಿಗೆ ಏಕಾಂತ ಮಾರಕ ನಾನು ಸಾಮಾನ್ಯ ಅವಳು ಹೇಳ್ತೇನೆ ಮಕ್ಕಳನ್ನ ಕೊಠಡಿಯಲ್ಲಿ ಕೂಡಿಟ್ಟು ನೀವು ಬಾಗಲ ಹಾಕಬೇಡಿ ಯಾಕೆಂದ್ರೆ ಬಾಗಲ ಹಾಕಿದ ತಕ್ಷಣ ಮಗು ಓದುತ್ತೆ ನೋ ಯಾರಿಗೆ ಸ್ವತಃ ಓದುವ ಪ್ರವೃತ್ತಿ ಇರುತ್ತೋ ಆ ಮಕ್ಕಳಿಗೆ ಆ ಏಕಾಂತ ಸರಿ ಯಾರು ಪುಸ್ತಕ ಇಟ್ಟುಬಿಟ್ಟು ಬಾಗಲತ ತೆಗೆದ ತಕ್ಷಣ ಹಿಂಗನ್ಬಿಡೋದು ಏನ್ಮಾಡ್ತಿದ್ದೀನಿ ಓದ್ತಾ ಇದ್ದೀನಿ ಕಾಣ್ತಾ ಇಲ್ವಾ ಹಾಗಾಗಿ ಏಕಾಂತ ಅನುಕೂಲವೋ ಅನನುಕೂಲವೋ ಎರಡು ಹೌದು ಶಿಷ್ಯ ಹೇಳ್ತಾನೆ ಏಕಾಂತಲಿದ್ದ ಮಾತ್ರಕ್ಕೆ ನಾವು ಒಳ್ಳೆಯದನ್ನು ವಿಚಾರ ಮಾಡ್ತೇವೆ ಅಂತ ಹೇಗೆ ಹೇಳೋದು ಅಂತ ಗುರುಗಳು ಹೇಳ್ತಾರೆ ಪರತರೇ ಚೇತಸ್ ಸಮಾಧೀಯತ ಗೊತ್ತು ಇಂಥ ಪ್ರಶ್ನೆ ಕೇಳ್ತಾನೆ ಅಂತ ಅದಕ್ಕೂ ನಿನ್ನ ಮನಸ್ಸನ್ನು ಲೌಕಿಕ ವಿಷಯಗಳಿಂದ ಎಳೆದು ಆ ಬ್ರಹ್ಮ ವಿಚಾರದಲ್ಲಿ ತೊಡಗಿಸು ಎರಡನೇ ಉಪದೇಶ ಮತ್ತು ಮೂರನೇದು ಹೌಹ್ ಹಾಗೆ ತೊಡಗಿಸ್ತಾ ಹೋಗೋದು ಅಂದರೆ ಹೇಗೆ ನಾವು ಒಂದು ವಸ್ತುವನ್ನು ಧ್ಯಾನ ಮಾಡಬೇಕಿದ್ರೆ ಈಗಾಗಲೇ ನಮ್ಮ ಅನುಭವಕ್ಕೆ ಬಂದ್ರಲ್ಲೋ ಅದನ್ನು ಧ್ಯಾನ ಮಾಡೋದು ಅಲ್ವಾ ಈಗ ರಾಮನನ್ನು ಧ್ಯಾನ ಮಾಡಬೇಕು ಅಂದರೆ ರಾಮನ ಪಟವನ್ನಾದರೂ ನೋಡಬೇಕು ಕೃಷ್ಣನನ್ನು ಧ್ಯಾನ ಮಾಡಬೇಕು ಕೃಷ್ಣನ ಪಟವನ್ನಾದರೂ ನೋಡಬೇಕು ಶಿವನನ್ನು ಚಿಂತಿಸಬೇಕು ಅಂದರೆ ಶಿವನ ಚಿತ್ರವನ್ನಾದರೂ ನೋಡಬೇಕು ಜಗನ್ಮಾತೆಯನ್ನು ಧ್ಯಾನ ಮಾಡಬೇಕು ಅಂದರೆ ಆಕೆಯ ಚಿತ್ರವನ್ನಾದರೂ ನೋಡಬೇಕು ಹಾಗೆ ಬ್ರಹ್ಮ ವಸ್ತುವನ್ನು ನೋಡಿದರೆ ಅದನ್ನು ಚಿಂತನೆ ಮಾಡೋದು ನಮ್ಮ ಹಣೆ ಬರಹ ಎಲ್ಲ ಬಿಚ್ಚಿ ಬಿಚ್ಚಿ ಹಿಡಿಸ್ಬಿಡ್ತಾರೆ ಹೀಗೆ ಅಂತ ಅದು ಗುರುಗಳು ಹೇಳ್ತಾರೆ ಪೂರ್ಣಾತ್ಮ ಸುಸಮೀಕ್ಷತಾ ನೋಡಪ್ಪ ಒಂದು ಮಾತು ಹೇಳ್ತೇನೆ ಕಣ್ಣು ಮುಚ್ಚು ನಾನು ಕಣ್ಣು ಮುಚ್ಚಿದಾಗಳೂ ಸಹ ನಾನು ಕಣ್ಣು ಮುಚ್ಚಿದ್ದೇನೆ ಅಂತ ನಿನಗೆ ಅರಿವು ಬರುತ್ತಾ ಇಲ್ವಾ ಬರುತ್ತೆ ಆ ಅರಿವು ಎಲ್ಲಿಂದ ಬಂತು ಮನಸ್ಸಿನಿಂದ ಬಂತು ಮನಸ್ಸು ಜಡವಾದದ್ದು ಆ ಜಡವಾದ ಮನಸ್ಸಿಗೆ ಅರಿವು ಎಲ್ಲಿಂದ ಬಂತು ಹೋಗು ಇನ್ನೂ ಒಳಕ್ಕೆ ಹೋಗು ಕೊನೆಗೆ ಇನ್ನೂ ಒಳಕ್ಕೆ ಹೋಗಲಿಕ್ಕೆ ಕಾದ ಇದ್ದಾಗ ನಿಲ್ಲು ಅಲ್ಲಿ ನಿನಗೊಂದು ಅರಿವಾಗುತ್ತೆ ಬಹಳ ದಿನ ಹೀಗೆ ಸಾಧನೆ ಮಾಡಿದಾಗ ಓಹ್ ಇದು ಚೇತನ ಇದು ಎಲ್ಲ ಕಡೆಗೂ ತುಂಬಿದ್ದು ಇದೇ ಪೂರ್ಣಾತ್ಮ ಅಂತ ಒಳಮುಖವಾಗಿ ಯೋಚನೆ ಮಾಡೋದು ಪೂರ್ಣಾತ್ಮ ಸುಸಮೀಕ್ಷತಾಂ ಓಹೋ ಹಾಗೆ ನಾನು ವಿಚಾರ ಮಾಡ್ತಾ ಮಾಡ್ತಾ ಹೋದರೆ ಏನಾಗುತ್ತೆ ಏನಾಗುತ್ತೆ ಅದ್ರ ಫಲ ಹೇಳ್ತೇನೆ ಕೇಳು ಜಗದಿದಂ ತಾಧಿತ ದೃಶ್ಯತಾಂ ನೋಡಪ್ಪ ಹಗ್ಗದಲ್ಲಿ ಹಾವು ಕಾಣುತ್ತೆ ಮಬ್ಬುಗತ್ತಲೆಯಲ್ಲಿ ಸಮುದ್ರ ತೀರಕ್ಕೆ ಹೋದಾಗ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣುತ್ತೆ ಹಾಗೆಯೇ ಬ್ರಹ್ಮವಸ್ತುವಿನಲ್ಲಿ ಈ ಪ್ರಪಂಚ ತೋರುತ್ತೆ ಆದರೆ ಹಗ್ಗದಲ್ಲಿ ಕಂಡಂತ ಹಾವು ನಾಶ ಆಗಬೇಕು ಅಂತಾದರೆ ಹಗ್ಗದ ಅರಿವು ಆಗಬೇಕು ಕಪ್ಪೆ ಚಿಪ್ಪಿನ ಜ್ಞಾನವಾದಾಗ ಅದರಲ್ಲಿ ತೋರ್ತಾ ಇರುವಂಥ ಬೆಳ್ಳಿ ಹಾರಿ ಹೋಗುತ್ತೆ ಹಾಗೆಯೇ ಆ ಬ್ರಹ್ಮನ ಅರಿವು ಆದಾಗ ಆ ಜ್ಞಾನದಿಂದ ಪ್ರಪಂಚ ಬಾಧಿತವಾಗುತ್ತೆ ಅದರ ಫಲ ಇದು ಜಗದಿದಂ ತದ್ಬಾಧಿತ ದೃಶ್ಯತ ಈಗ ಶಿಷ್ಯ ಹೇಳ್ತಾನೆ ಅಲ್ಲ ಇದರಿಂದ ಇಷ್ಟೆಲ್ಲ ಪ್ರಪಂಚ ಬಾಧೆ ಆಯಿತು ಇಲ್ಲ ಅನ್ನೋ ಅರಿವು ಬಂತು ಆದ್ರೂ ಸಹ ನಾನು ಹಿಂದೆ ಸಾಕಷ್ಟು ಜನ್ಮಗಳಲ್ಲಿ ಕರ್ಮ ಮಾಡಿದ್ದೇನಲ್ಲ ಗುರುಗಳೇ ಆ ಕರ್ಮ ಕಳ್ಕೊಳ್ಳೋದು ಹೇಗೆ ಅಂದ ಅವನು ಗುರುಗಳು ಹೇಳ್ತಾರೆ ಪ್ರಾಕ್ ಕರ್ಮ ಪ್ರವಿಲಾಪ್ಯತಾಂ ಪ್ರಾಕ್ ಕರ್ಮ ಪ್ರಾಕ್ ಅಂದ್ರೆ ಮೊದಲಿನದು ಬ್ರಹ್ಮಜ್ಞಾನ ಆಗುವುದಕ್ಕಿಂತ ಮೊದಲಿನ ಕರ್ಮ ಅದನ್ನ ಪ್ರವಿಲಾಪ್ಯತಾಂ ಈ ಜ್ಞಾನದಿಂದಲೇ ನೀನು ಕಳೆದುಕೊಳ್ಳುತ್ತೀಯ ಕಳೆದುಕೋ ಅದು ಹೇಳ್ತಾರೆ ಚಿತಿ ಬಲಾತ್ ಚಿತಿ ಅಂದ್ರೆ ಜ್ಞಾನ ಅದೇ ಜ್ಞಾನದಿಂದಲೇ ಬ್ರಹ್ಮಜ್ಞಾನದಿಂದಲೇ ನಾಪ್ಯುತ್ತರೈ ಶ್ಲೇಷ್ಯತಾಂ ಮುಂದಿನ ಕರ್ಮದಿಂದ ನೀನು ಅಂಟಿಕೊಳ್ಳುವುದಿಲ್ಲ ಜ್ಞಾನ ಮೇಲೆ ಮಾಡಿದ್ರಿಂದ ನೋಡಿ ಯಾವುದನ್ನು ಬ್ರಹ್ಮಸೂತ್ರದಲ್ಲಿ ಹೇಳಿದ್ರೋ ಅದನ್ನು ವಿವೇಕ ಚೂಡಾಮಣೆಯಲ್ಲಿ ಅದನ್ನು ಈ ಸ್ತೋತ್ರದಲ್ಲಿ ಹೇಳ್ತಾರೆ ಆ ಜ್ಞಾನದಿಂದ ಪ್ರಾಕರ್ಮ ಮತ್ತು ನಾಪ್ಯುತ್ತರೈ ಶ್ಲೇಷ್ಯತಾಂ ಅಂತ ಹಾಗಿದ್ರೆ ಇನ್ನೊಂದು ಉಳಿದೋಯ್ತಲ್ಲ ಯಾವುದು ಪ್ರಾರಬ್ಧ ಕರ್ಮ ಅದಕ್ಕೆ ಮಾತ್ರ ದಾರಿ ಇಲ್ಲಪ್ಪ ಪ್ರಾರಬ್ಧಂತಿ ಅಭುಜ್ಯತಾ ಅದನ್ನು ಅನುಭವಿಸು ಹಾಗು ಅನುಭವಿಸಿ ಅದನ್ನು ಕ್ಷಯಿಸ್ಕೊಳ್ಬೇಕು ನೀನು ಅದು ಕ್ಷಯ ಆದರೆ ಏನಾಗುತ್ತೆ ಬ್ರಹ್ಮಾತ್ಮನ ಸ್ಥೀಯತ ಅದು ಅಳೀತು ಅಂದರೆ ಮತ್ತೇನು ಪ್ರಶ್ನೆ ಇಲ್ಲ ಹೀಗೆ ಒಂದು ಸಾಮಾನ್ಯ ಸ್ತೋತ್ರದಲ್ಲಿ ಅಪ್ಪಟವಾದಂತಹ ಆ ವೇದಾಂತದ ಅತ್ಯುನ್ನತವಾದಂತಹ ವಿಚಾರವನ್ನು ತುಂಬಿಕೊಡ್ತಾರೆ ಈ ಶ್ಲೋಕದಲ್ಲಿ ಏನು ಹೇಳಿದ್ರೋ ಅದನ್ನು ಆ ಸ್ತೋತ್ರದಲ್ಲಿ ನೋಡ್ತೇವೆ ಅಲ್ಲಿಗೆ ಅವರ ಮೂರೂ ಗ್ರಂಥ ಸಾಹಿತ್ಯದಲ್ಲೂ ಸಹ ವೇದಾಂತದ ವಿಚಾರಕ್ಕೆ ಒಂದು ಏಕಸೂತ್ರತೆ ಎನ್ನುವಂತಹದ್ದು ಇರ್ತದೆ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಪುನಃ ವಿಷಯಕ್ಕೆ ಬರೋಣ ಬ್ರಹ್ಮವಿತ್ ಬ್ರಹ್ಮವಿತ್ ವರಹ ಮತ್ತೆ ವರಿಯಾನ್ ಮತ್ತೆ ವರಿಷ್ಠ ಈ ನಾಲ್ಕರಲ್ಲಿ ಯಾರಿಗೆ ಪ್ರಾರಬ್ಧ ಕರ್ಮ ಬ್ರಹ್ಮವಿತ್ತಾದವನಿಗೆ ಇಷ್ಟು ಹಿನ್ನೆಲೆಯಲ್ಲಿ ಮುಂದಿನ ಶೋಕೋಣ ಅದನ್ನು ಸ್ಫುಟಯತಿ ಸ್ಪಷ್ಟ ಮಾಡ್ತಾರೆ ಹೇಗೆ ಅಂದ್ರೆ ಉಪಾಧಿ ತಾದಾತ್ಮ್ಯ ವಿಹೀನ ಕೇವಲ ಬ್ರಹ್ಮಾತ್ಮನೈವಾತ್ಮನಿ ತಿಷ್ಠತೋ ಮುನೇ ಪ್ರಾರಬ್ಧ ಸದ್ಭಾವ ಕಥಾ ನ ಯುಕ್ತ ಸ್ವಪ್ನಾರ್ಥ ಸಂಬಂಧ ಕಥೇವ ಜಾಗೃತಃ ಇನ್ನೊಂದು ಸಲ ಉಪಾಧಿ ತಾದಾತ್ಮ್ಯ ವಿಹೀನ ಕೇವಲ ಮುನೇಹೆ ಪ್ರಾರಬ್ಧ ಸದ್ಭಾವ ಕಥಾನಯುಕ್ತ ಸ್ವಪ್ನಾರ್ಥ ಸಂಬಂಧ ಕಥೇವ ಜಾಗೃತ ಆದರೆ ಯಾವ ಜ್ಞಾನಿಗಳು ಬ್ರಹ್ಮವಿತ್ತಲ್ಲ ಮುಂದಿನ ಮೂರು ಅವರು ವಿಚಾರವನ್ನು ಹೇಳ್ತಾರೆ ಬ್ರಹ್ಮವೂ ಸಾರಿ ಉಪಾಧಿಗಳೊಂದಿಗೆ ತಾದಾತ್ಮ್ಯವಿಲ್ಲದೆ ಕೇವಲ ಬ್ರಹ್ಮಭಾವದಿಂದಲೇ ಇರುವಂಥ ಮುನಿಗೆ ಆ ಮೂರು ತರಹದ ಜ್ಞಾನಿಗಳಿದ್ದಾರಲ್ಲ ಅವರಿಗೆ ಎಚ್ಚರಗೊಂಡವನಿಗೆ ಸ್ವಪ್ನದ ವಸ್ತುಗಳೊಂದಿಗೆ ಸಂಬಂಧವಿದೆ ಎಂಬ ಮಾತು ಹೇಗೆ ಸರಿಯಲ್ಲವೋ ಹಾಗೆ ಪ್ರಾರಬ್ಧ ಕರ್ಮ ಇದೆ ಎನ್ನುವಂಥ ಮಾತು ಸರಿಯಲ್ಲ ಮೂವರಿಗೆ ಮುಂದಿನ ಮೂವರಿಗೆ ಇಷ್ಟು ಈ ಶ್ಲೋಕದ ತಾತ್ಪರ್ಯ ಅರ್ಥ ನೋಡೋಣ ಅವನಿಗೆ ಗೊತ್ತಾಗುತ್ತೆಂತೆ ಏನು ಅಂದರೆ ಅಜ್ಞಾನದಶಾಂ ಆಧ್ಯಾಸಿಕ ಉಪಾಧಿ ತಾದಾತ್ಮ್ಯ ಜೀವಸ್ ಆಸೀತ್ ನನಗೆ ಜ್ಞಾನ ಬರೋದಕ್ಕಿಂತ ಮೊದಲು ಕರ್ತೃತ್ವ ಭಾವನೆಯಿಂದ ಈ ಜೀವಕ್ಕೆ ಏನಿತ್ತು ಅಂದರೆ ಆ ತಾದಾತ್ಮ್ಯ ಉಪಾಧಿಯ ತಾದಾತ್ಮ್ಯಿಂದ ಎಲ್ಲ ಅಂಟುಕೊಂಡು ಇದ್ವು ಇದ್ದು ಈಗ ಆ ಉಪನಿಷತ್ತು ಮತ್ತು ಗುರುಗಳ ಉಪದೇಶ ಇವುಗಳಿಂದಾಗಿ ಆ ಬ್ರಹ್ಮಾತ್ಮ ಜ್ಞಾನದಿಂದ ಇವೆಲ್ಲವೂ ಸಹ ಕಳೆದು ಹೋಗಿದೆ ಹಾಗಾಗಿ ಉಪಾಧಿ ಇದ್ರೂ ಸಹ ದೇಹ ಎನ್ನುವಂಥ ಉಪಾಧಿ ಇದ್ರೂ ಸಹ ಅದು ನಿಸ್ಸತ್ವವಾಗಿ ಬಿದ್ದುಕೊಂಡಿದೆ ಆದ್ದರಿಂದ ನನಗಿವಾಗ ಏನೂ ಇಲ್ಲ ಆದರೆ ಎಲ್ಲೋ ಒಂದು ಸಣ್ಣ ಹೇಳಿದ್ನಲ್ಲ ಸುಟ್ಟು ಹೋದ ಪೇಪರಿನಲ್ಲಿರುವ ಅಕ್ಷರದಂತೆ ಇದು ಅಂಟಿಕೊಂಡಿದೆ ಸುಟ್ಟು ಹೋಗಿದೆ ಅದೇ ಇದೆ ಹೀಗೆ ಅಂತ ಹಾಗಾಗಿ ಉಪನಿಷತ್ತು ಹೇಳುತ್ತೆ ಅವನು ಹೇಗೆ ಬದುಕಿರ್ತಾನೆ ನಾನು ಸುಟ್ಟು ಹೋದ ಪೇಪರ್ನ ಉದಾಹರಣೆ ಕೊಟ್ಟನಲ್ಲ ಅದಕ್ಕೆ ಶ್ರುತಿ ಹೇಳುತ್ತೆ ಸ ಭಗವ ಕಸ್ಮಿನ್ ಪ್ರತಿಷ್ಠಿತ ಐತಿ ಅಂಥ ಜ್ಞಾನಿ ಬದುಕಿರೋದಕ್ಕೊಂದು ಆಶ್ರಯ ಬೇಕೋ ಬೇಡವಾ ಅವನು ಹೇಗೆ ಬದುಕಿರ್ತಾನೆ ಅಂದರೆ ಉಪನಿಷತ್ತು ಒಂದು ಶಬ್ದ ಹೇಳುತ್ತೆ ಸ್ವೇ ಮಹಿಮ್ನಿ ತನ್ನ ಮಹಿಮೆಯಿಂದಲೇ ಅವನು ಬದುಕಿದ್ದಾನೆ ದಟ್ಸ್ ಆಲ್ ತನ್ನ ಮಹಿಮೆಯಿಂದಲೇ ಬದುಕಿದ್ದಾನೆ ಅಂದರೆ ಏನು ಹೇಳಬೇಕು ಇದಕ್ಕೆ ಈ ಪ್ರಪಂಚ ಯಾವ ಮಹಿ ಯಾರ ಅಧೀನದಲ್ಲೂ ಉಂಟು ಅಂತ ಕೇಳಿದರೆ ಏನು ಹೇಳಬೇಕು ಪುರಾಣಗಳ ಕಥೆಗಳೇನೇನೋ ಹೇಳ್ತವೆ ಹೀಗೆ ಅಂತ ಅಲ್ವಾ ಈ ಗ್ರಹಗೋಳಗಳೆಲ್ಲ ಸುತ್ತುತ್ತಾ ಇರ್ತವೆ ನಾವೇನು ಆ ಗ್ರಹಗಳಿಗೆ ಕಂಬ ಕೊಟ್ಟು ನಿಲ್ಲಿಸಿದ್ದೇವಾ ತಮ್ಮ ಮೇಲಿನ ದಾರ ಕಟ್ಟಿದ್ದೇವಾ ಬೀಳದೆ ಇರುವಂಗೆ ಅವೆಲ್ಲ ಹೇಗೆ ನಿಂತಿವೆ ಸ್ವೇ ಮಹಿಮನಿ ಹೌದು ತಾನೇ ಅಷ್ಟಾದರೂ ಅಲ್ಲಿ ಒಂದಕ್ಕೊಂದು ಹಿಂಗೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗೋದೆಲ್ಲ ಉಂಟ ಕೆಳಗಾಗುವ ಹಾಗೆ ಇಲ್ಲ ಯಾಕಾಗೋದಿಲ್ಲ ಅವೆಲ್ಲವೂ ಸಹ ಸ್ವೇ ಮಹಿಮನಿ ತಮ್ಮ ತಮ್ಮ ಮಹಿಮೆಯಲ್ಲಿ ನಿಂತೇವೆ ನಾನು ಅರ್ಥವಾಗಲಿ ಅಂತ ಆ ಪೇಪರ್ನಲ್ಲಿರುವ ಅಕ್ಷರದ ಉದಾಹರಣೆಯನ್ನು ಕೊಟ್ಟೆ ಈ ಪ್ರಶ್ನೆ ಅಷ್ಟೇ ಈ ಪೇಪರು ಸುಟ್ಟೋದ್ರು ಏ ಅಕ್ಷರ ನೀನು ಯಾಕೆ ಸುಟ್ಟೋಗ್ಲಿಲ್ಲ ಇನ್ನು ಅಂತ ಕೇಳಿದರೆ ಅದು ಹೇಳುತ್ತೆ ಸ್ವೇ ಮಹಿಮನಿ ಅಂತ ಪೇಪರ್ ಸುಟ್ಟೋಗಿದೆ ಆ ಅಕ್ಷರವೂ ಸುಟ್ಟೋಗಿದೆ ಅದರದ್ರ ಆಕಾರ ಇದೆ ಒದಕ್ ಬರುತ್ತೆ ಹೀಗೆ ಅವನು ಹೇಗೆ ಬದುಕಿರುತ್ತಾನೆ ಕೇಳಿದ್ರೆ ಸ್ವೇಮಹಿಮ್ಮ ಯಾಕೆಂದರೆ ಅವನು ಆತ್ಮಸ್ವರೂಪ ನಿರ್ಗುಣ ಬ್ರಹ್ಮವೇ ಆಗಿರ್ತಾನೆ ಅವನು ಹಾಗಾಗಿ ಅವನು ಹಾಗೆಯೇ ಇರ್ತಾನೆ ಪೂರ್ವಂ ಉಪಾದೇಶು ಸ್ಥಿತಿರಾಸಿತ್ತು ಮೊದಲು ಆ ಮೊದಲು ಬ್ರಹ್ಮವಿತ್ತಾದಾಗ ಉಪಾಧಿಯಿಂದ ನಾನು ಬದುಕ್ತಾ ಅಂತ ಗೊತ್ತಾಗ್ತಿದ್ದೆ ಈ ಉಪಾಧಿ ಆಗಿದೆ ಅನ್ನೋದು ಸಹ ನನಗೆ ಗೊತ್ತಾಗ್ತಾ ಇರತ್ತೆ ನಾನು ನಿರ್ಗುಣ ಬ್ರಹ್ಮ ಅಂತ ಆದ್ರಿಂದ ತದಿದಾನೇ ನಾಸ್ತಿ ಇತಿ ತಿಷ್ಟದ ಆತ್ಮನೇತಿಷ್ಠತೆ ಕದಿದ್ ಅದಕ್ಕೋಸ್ಕರ ಆ ಉಪಾಧಿಯೂ ಇಲ್ಲ ಅವನು ಹೇಗೆ ಬದಿತ್ಯ ಅಂತ ಕೇಳಿದರೆ ಆತ್ಮವಸ್ತು ಎಲ್ಲಿದೆ ಕೇಳಿದರೆ ಆತ್ಮನಲ್ಲಿಯೇ ಇದೆ ಸಮುದ್ರ ಎಲ್ಲಿದೆ ಕೇಳಿದರೆ ಸಮುದ್ರದಲ್ಲಿಯೇ ಇದೆ ಆಕಾಶ ಎಲ್ಲಿದೆ ಕೇಳಿದರೆ ಆಕಾಶದಲ್ಲಿಯೇ ಇದೆ ರಾಮ ರಾವಣ ಯುದ್ಧ ಹೇಗಿತ್ತು ಕೇಳಿದರೆ ರಾಮರಾವಣ ಯುದ್ಧ ಅಂತನೇ ಇತ್ತು ಅಲ್ವಾ ಕೆಲವುದಕ್ಕೆಲ್ಲ ಬೇರೆ ಒಂದು ದೃಷ್ಟಾಂತ ಉದಾಹರಣೆ ಇರುವುದಿಲ್ಲ ಅದಕ್ಕೆ ಅದೇ ಉದಾಹರಣೆ ಅಷ್ಟೇ ಅನನ್ವಯ ಅಂದರೆ ಇನ್ನೊಂದು ಜೊತೆಗೆ ನಾವು ಅದನ್ನು ಅನ್ವಯ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಉಪನಿಷತ್ತು ಹೇಳುತ್ತೆ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅವನು ಅವನಲ್ಲಿಯೇ ಇದ್ದಾನೆ ನಾವು ಈವಾಗ ದೇಹದಲ್ಲಿದ್ದೇವೆ ಅಂಗಾಂಗಗಳಲ್ಲಿದ್ದೇವೆ ಗೋಕುಲ ಇನ್ಸ್ಟಿಟ್ಯೂಷನಲ್ಲಿದ್ದೇವೆ ಕುರ್ಚೆ ಮೇಲೆ ಇದ್ದೇವೆ ಟೇಬಲ್ ಮೇಲೆ ಇದ್ದೇನೆ ಹೌದು ತಾನೆ ಇದೆಲ್ಲ ಉಂಟು ಆದರೆ ಅವನಿಗೆ ಮಾತ್ರ ಸ್ವೇಮಹಿಮ್ಮನೆ ಪ್ರತಿಷ್ಠಿತ ಈಗ ಹೇಳ್ತಾ ಅಂಥ ಅಸ್ವಸ್ಥಸ್ಯ ಮುನೆ ಈಗ ಅವನು ಸ್ವಸ್ಥ ಇಲ್ಲೊಂದು ಶಬ್ದ ಬರೀತಾರೆ ಸ್ವಸ್ಥ ಅಂತ ನಾವೆಲ್ಲರೂ ಸಹ ಸ್ವಸ್ಥರಲ್ಲ ನಾವು ಅಸ್ವಸ್ಥರು ಏನು ಸ್ವಾಮಿ ಹೀಗೆ ಹೇಳ್ತಿದ್ದೀರ ಅಂತ ಅಂದ್ಕೊಳ್ಬೇಡಿ ಇವತ್ತು ನಾವೇನು ಮಾಡ್ತೇವೆ ಕೇಳಿದರೆ ಒಬ್ಬ ಮನುಷ್ಯನಿಗೆ ಹುಷಾರು ತಪ್ಪು ಹೋಗಿ ಅವನು ಅಸ್ವಸ್ಥ ಹುಷಾರಾಗಿದ್ದರೆ ಅಂದರೆ ಆರೋಗ್ಯ ಸರಿಯಾಗಿದ್ದರೆ ಅವನು ಸ್ವಸ್ಥ ಅಂತ ಅಂತೆ ಆದರೆ ಅದು ಕೇವಲ ಈ ವೇದಾಂತ ಶಬ್ದವನ್ನು ಅರ್ಥ ತಿಳಿದೇ ನಾವು ಅಲ್ಲಿ ಬಳಸ್ತೇವೆ ಅದಕ್ಕೆ ಅರ್ಥ ಏನು ಸ್ವಸ್ಮಿನ್ ಸ್ಥಿತ ಸ್ವಸ್ಥ ಯಾವನು ತನ್ನಲ್ಲಿಯೇ ತಾನಾಗಿದ್ದಾನೋ ಅವನು ಸ್ವಸ್ಥ ಹಾಗಿದ್ರೆ ಇಲ್ಲಿ ಕನ್ನಡದಲ್ಲಿ ನಾವು ಹೇಳ್ತೇವಲ್ಲ ಸ್ವಸ್ಥ ಅಂತ ವ್ಯವಹಾರದಲ್ಲಿ ಬಳಸಬೇಕಿದೆ ನಮ್ಮ ಆರೋಗ್ಯ ಸರಿಯಾಗಿದ್ದರೆ ಹಾ ನಾನು ಸರಿ ಇದ್ದೇನೆ ಅಂತ ಅರ್ಥ ಥರ ಸ್ವಸ್ಥ ಅಂತ ಹೇಳ್ತಾನೆ ಅವನು ಹಾಗಲ್ಲ ಅವನು ಇವಾಗ ಸರಿಯಾಗಿದ್ದಾನೆ ಯಾಕೆಂದರೆ ಈ ಅಜ್ಞಾನ ದಶೆಯಿಂದ ಬಿಡಿಸಿಕೊಂಡು ತನ್ನ ಜ್ಞಾನದ ನೆಲೆಯಲ್ಲಿದ್ದಾನವಲ್ಲ ಅವನು ಸ್ವಸ್ಥ ಅಲ್ಲಿ ಹೋಗದೆ ಇರೋ ನಾವು ಅದನ್ನು ಇರುವ ನಾವು ಅಸ್ವಸ್ಥರು ಹಾಗಾಗಿ ಸ್ವಸ್ಥಸ್ಯ ಮುನೇಹೇ ಪ್ರಾರಬ್ಧ ಸದ್ಭಾವ ಕಥ ಇಂಥ ಈ ಜ್ಞಾನಿಗಳಿಗೆ ಯಾವ ಜ್ಞಾನಿಗಳಿಗೆ ಬ್ರಹ್ಮವೈದ್ವರ ಬ್ರಹ್ಮವಿದ್ವರಿಯಾನ್ ಬ್ರಹ್ಮವಿದ್ವರಿಷ್ಠ ಇವರಿಗೆ ಪ್ರಾರಬ್ಧ ಕರ್ಮ ಕಥಾ ಪ್ರಾರಬ್ಧ ಇದೆ ಎನ್ನುವಂತಹ ಕಥೆ ನ ಯುಕ್ತ ಅದು ಎಷ್ಟರ ಮಟ್ಟಿಗೂ ಸರಿ ಅಲ್ವೇ ಅಲ್ಲ ಅದು ದೃಷ್ಟಾಂತ ಅಲ್ವೇ ಅಲ್ಲ ಅದು ಇದೆ ಅಂತ ಆದರೆ ಏನು ಅಂದರೆ ಜಾಗೃತ ಪ್ರಬುದ್ಧಸ ಸ್ವಪ್ನಾರ್ಥ ಸಂಬಂಧ ಕಥಾ ಇತಿ ಹೇಗೆ ಕೇಳಿದ್ರೆ ಎಚ್ಚರ ಆದವನಿಗೆ ಸ್ವಪ್ನದಲ್ಲಿ ಕಂಡ ವಸ್ತುಗಳ ಸಂಬಂಧ ಹೇಗೋ ಹಾಗೆ ಅಷ್ಟೆ ಹಾಗಾಗಿ ಅವನಿಗೆ ಆ ಪ್ರಾರಬ್ಧ ಕರ್ಮ ಇಲ್ಲ ಯಾಕೆಂದರೆ ಸ್ವಪ್ನದಲ್ಲಿ ಕಂಡ ವಸ್ತು ನಮಗೂ ಎಚ್ಚರ ಆದಮೇಲೆ ನೋಡಿದ್ದ ಹೌದು ಆದರೆ ಇವಾಗ ಅದು ಇದೆಯಾ ಅಂತ ಕೇಳಿದರೆ ಇಲ್ಲ ಹಾಗೆ ಹಾಗಾಗಿ ಈ ಮೂವರಿಗೆ ಪ್ರಾರಬ್ಧ ಕರ್ಮ ಇಲ್ಲ ಇಷ್ಟಕ್ಕೆ ನಿಲ್ಲಿಸ್ಕೊಂಡು ಮತ್ತು ಇದೇ ವಿಚಾರವನ್ನು ಇನ್ನೂ ಸ್ಫುಟವಾಗಿ ಹೇಳ್ತಾರೆ ನಾಳೆ ಆರೂವರೆಗೂ ಸೇರಿದಾಗ ನೋಡೋಣ ಅಲ್ಲಿ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು